श्रीगुरुभ्यो नमः स्वल्प सौण्ड् ब्रेक् परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः जन्माद्दिश्यतोऽन्वयादितरतश्चर्तेषु विघ्नस्वरार्तिने ब्रह्महृदाय आदिकवये मुह्यन्ति यं सूरयः तेजो वार्यमृदां यथाविनिमयो यत्र त्रिसर्गो मृषा धम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानीतिदिशतमो वन्दमोक्चाक्ष यस्मादस्य श्रीब्रह्मरुद्रप्रभृतिसुनरद्वेषशत्वात्मकस्य विष्णोर्व्यस्तासमस्ताः सकलगुणनिधिः सर्वदोषव्यपेतः पूर्णानन्दाव्ययो गुरुरपि परमश्चिन्तयेतुं महन्तम् आचार्य पवनोस्मा कम्मचारियां च चा भारती देवो नारायण श्रीशाहा देवी मंगल देवता भवती यदो भावा देड़ा मुकोपिवाक मी जड़ा मतिर्पिजन्तुर्जायते चेतो देवता भारती सा मम वच्चे सनिधत्तम सनिदिम्बा नसेचा नवमिन्याय सुधा दिक्रिजये मुनीम श्रीपाद अराट सन्मनिम व्� श्रीवादिरजानपि वन्दे हंसवरन् रघुत्तमगुरु वैदद्यवरन्निधिम् श्रीसत्यौ रतराघवेन्द्रमुनिपान् सद्बोधसध्यानपान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेन मेऽपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः मुकोपि यत्प्रसादेन मुकुन्दशेनायते राजराजायते रिक्तो राघवेन्द्रं तमाश्रये सत्प्रमोदसमारम्भां सत्यनाथार्यमध्यमां श्रीमदाचार्यपर्यन्तां वन्दे गुरुपरम्पराम् पृथ्वीमण्डलमध्यस्ताः पूर्णबोधमतानुगाः वैष्णवा विष्णुहृदयाः तन्नमस्ये गुरुं मम श्रीगुरुव्यो नमः हरिः ओम् ಜಗದೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಿ ಅಂತ ಅಪರೋಕ್ಷ ಜ್ಞಾನಿಗಳು ರಾಯರ ಮಹಿಮೆಯನ್ನು ಕೊಂಡಾಡಿದ್ದಾರೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಪಾದ ನಂಬದೆ ಕೆಟ್ಟರೆ ಕೆಡಲಿ ಅಂತ ಜ್ಞಾನಿಗಳು ಉದ್ಗಾರವನ್ನು ತೆಗೆದಿದ್ದಾರೆ ಆದ್ದರಿಂದ ರಾಯರ ಅವತಾರದ ಕಾರ್ಯ ಭಗವಂತನ ಆದೇಶದಂತೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಅಂತಹ ರಾಘವೇಂದ್ರ ಸ್ವಾಮಿಗಳ ಅವತಾರದ ಅಂಗವಾಗಿ ದೇಶದ ಉದ್ದಕ್ಕೆ ನಡೆಸ್ತಾ ಇರತಕ್ಕಂತಹ ಶ್ರೀಮದ್ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅದರ ಅಂಗವಾಗಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಮೊದಲನೇ ದಿವಸದಿಂದ ಇವತ್ತಿನ ತನಕ ನಡೀತಾ ಇದ್ದಾವೆ ಪರಮಪೂಜ್ಯರಾಗಿರ್ತಕ್ಕಂತಹ ಪೇಜಾವರ ಶ್ರೀಪಾದಂಗಳವರಿಂದ ಉದ್ಘಾಟನೆಗೊಂಡು ಪರಮಪೂಜ್ಯರಾಗಿರ್ತಕ್ಕಂತಹ ಫಲಿಮಾರ ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದ ಉಪಸ್ಥಿತಿ ಅವರ ಅನುಗ್ರಹ ಅವರ ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ನಡೆಯುತ್ತಾ ಇರತಕ್ಕಂತಹ ಈ ಸಪ್ತಾಹ ಮಹೋತ್ಸವ ಸಪ್ತಾಹ ಮಹೋತ್ಸವದ ಕಾರ್ಯಾಚರಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಪಂಡಿತರಾದ ಅರ್ಚಕ ಪರಿಮಳಾಚಾರ್ಯರಿಗೆ ಅತ್ಯಂತ ರಾಯರ ಸೇವೆಯನ್ನು ಮಾಡೋದಕ್ಕೆ ಇದೊಂದು ಸುವರ್ಣ ಅವಕಾಶ ತಾವು ಮಾತ್ರ ರಾಯರ ಸೇವೆಯನ್ನು ಮಾಡ್ತಾ ಇಲ್ಲ ಒಂದೊಂದು ಊರಿನಲ್ಲಿ ಮಾಡಿ ಸಮಸ್ತ ಭಕ್ತ ಜನರು ಕೂಡ ರಾಯರ ಸೇವೆಯನ್ನು ಮಾಡೋದಕ್ಕೆ ಅವರು ಅವಕಾಶವನ್ನು ಮಾಡಿದ್ದಾರೆ ಯಾಕೆಂದರೆ ಶ್ರೀದ ವಿಠಲರು ಮೊದಲಾದ ಜ್ಞಾನಿಗಳು ರಾಯರ ಸೇವೆ ಬಗ್ಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ ಅವರು ಹೆಂಗೆ ಹೇಳಿದರು ಯಾಕೆ ಹೇಳಿದರು ಈ ಮಾತು ಗೊತ್ತಾಗುವುದಿಲ್ಲ ಮಹಾನುಭಾವರ ಮಾತು ಹೇಗಿರ್ತದೆ ಯಾಕ ಮಾತು ಹೇಳ್ತಾರೆ ಅಂತ ಅವರು ಒಂದು ಮಾತು ಹೇಳ್ತಾರೆ ಮಂದ ಭಾಗ್ಯರಿಗೆ ದ್ವಾರಕ ದಿವರ ಸೇವಾ ಶರಣರ ಸಂಜೀವ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ರಾಘವೇಂದ್ರ ಗುರುರಾಯರ ಸೇವಿಸಿರೋ ನೋಡಿ ಅವರು ಹೇಳೋ ಮಾತು ಎಷ್ಟು ಅನುಭವದ ಮಾತು ಅಪರೋಕ್ಷ ಜ್ಞಾನಿಗಳು ಹೇಳಿದ ಮಾತು ಮಂದ ಭಾಗ್ಯರಿಗೆ ರಾಘವೇಂದ್ರ ಸ್ವಾಮಿಗಳ ಸೇವೆ ಏನಾಗುವುದಿಲ್ಲ ಅಂತ ಕೇಳಿದರೆ ಸಿಗೋದಿಲ್ಲ ಹಾಗಾದರೆ ಮತ್ತೆ ಇನ್ನೊಂದು ಸಮಾಧಾನವನ್ನು ಹೇಳ್ತಾರೆ ಏನಂತ ನೆಮ್ಮದಿಯಿಂದ ಇರಬೇಕಾದರೆ ಸೌಖ್ಯದಿಂದ ನಾವು ಜೀವನವನ್ನು ಮಾಡಬೇಕಾದರೆ ರಾಯರ ಉಪಾಸನೆಯನ್ನ ರಾಯರಲ್ಲಿ ಅಂತರ್ಗತರಾಗಿರ್ತಕ್ಕಂತಹ ಪ್ರಾಣದೇವರನ್ನ ಅನಿರುದ್ಧ ಪ್ರದ್ಯುಮ್ನ ಸಂಕೃಷ್ಣ ವಾಸುದೇವ ರೂಪಿಯಾಗಿರ್ತಕ್ಕಂತಹ ರಾಮಕೃಷ್ಣ ನರಹರಿ ವೇದವ್ಯಾಸ ಹಯಗ್ರೀವ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡಿದಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಸೌಖ್ಯದಿಂದ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ಅಂತ ಆದೇಶವನ್ನು ನಮಗೆ ಕೊಡ್ತಾರೆ ಹಾಗಾದರೆ ಇವತ್ತು ಒಂದು ಮಾತು ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ಸೌಖ್ಯದಿಂದ ಜೀವನವನ್ನು ಮಾಡ್ತಾ ಇದ್ದೇವೆ ಯಾವ ಆತಂಕ ಇಲ್ಲ ಅಂತ ಹೇಳಿದರೆ ರಾಯರ ಅನುಗ್ರಹ ನಮಗಿದೆ ರಾಯರ ಅನುಗ್ರಹದಿಂದ ನಾವು ಸೌಖ್ಯವಾಗಿ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತ ಆದರೆ ರಾಯರ ಅನುಗ್ರಹದಿಂದ ಸೌಖ್ಯವಾಗಿ ಜೀವನ ಮಾಡ್ತಾ ಇದ್ದೇವೆ ಅವರು ಕರುಣಾಳುಗಳು ಕರುಣಾಳುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ನಾವು ಎಷ್ಟು ಸೇವೆಯನ್ನು ಮಾಡಿದರೂ ಮಾಡದೇ ಹೋದರೂ ಕೂಡ ಎಷ್ಟು ಆಚಾರ ವಿಚಾರಗಳನ್ನು ಮಾಡದೇ ಹೋದರೂ ಕೂಡ ಅಧ್ಯಯನ ಅಧ್ಯಾಪನೆಗಳನ್ನು ಮಾಡದೇ ಹೋದರೂ ಕೂಡ ಜಗತ್ ಕಲ್ಯಾಣ ದೃಷ್ಟಿಯನ್ನು ಹೊಂದಿದ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಉದ್ಧಾರ ಮಾಡ್ತಾರೆ ಸೌಖ್ಯದಿಂದ ನಾವು ಜೀವನ ಮಾಡುವ ಹಾಗೆ ರಾಯರು ಮಾಡ್ತಾರೆ ಆದ್ದರಿಂದ ಶ್ರೀದ ವಿಠಲ ದಾಸರು ಈ ಮಾತನ್ನ ಹೇಳ್ತಾರೆ ರಾಘವೇಂದ್ರ ಗುರು ರಾಯರ ಸೇವಿಸಿರು ಸೌಖ್ಯದಿ ಜೀವಿಸಿರು ಅಂತ ಹಾಗಾಗಿ ಮಹಾನುಭಾವರಾದ ಅಪರೋಕ್ಷ ಜ್ಞಾನಿಗಳಾದ ನಲವತ್ತು ಗ್ರಂಥ ಪ್ರಣೀತರಾಗಿರ್ತಕ್ಕಂತಹ ಜಗದೋದ್ಧಾರಕರಾಗಿರ್ತಕ್ಕಂತಹ ರಾಯರ ಸೇವೆ ಏನು ಅಂತ ಕೇಳಿದರೆ ನಮಗೆ ಅವಶ್ಯವಾಗಿ ಮಾಡಲೇಬೇಕಾಗಿರ್ತಕ್ಕಂತಹದ್ದು ಕುರಿಯಾದನ್ನನ್ ನವಾ ಕುರಿಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಹೇಳಿದ ಹಾಗೆ ನೀನು ಏನನ್ನ ಮಾಡು ಏನನ್ನು ಬಿಡು ಆದರೆ ಗಾಯತ್ರಿಯನ್ನು ಮಾತ್ರ ಬಿಡಬೇಡ ಅಂತ ಹಾಗೆ ನೀನು ಯಾರನ್ನ ಉಪಾಸನೆ ಮಾಡು ಬಿಡು ಆದರೆ ರಾಯರನ್ನು ಮಾತ್ರ ಬಿಡಬೇಡ ಹಾಗಾಗಿ ಇನ್ನೊಬ್ಬ ಅಪರೋಕ್ಷ ಜ್ಞಾನಿಗಳು ಹೇಳ್ತಾರೆ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಪಾದ ನಂಬದೆ ಕೆಟ್ಟರೆ ಕೆಡಲಿ ಅಂತ ಚಾಲೆಂಜ್ ಮಾಡ್ತಾರೆ ಎಂತಹ ದಾರಢ್ಯ ಅವರಿಗೆ ಹಾಗಾಗಿ ರಾಯರು ಅಂತ ಹೇಳುವಾಗ ಒಂದು ಜನಾಂಗದ ಒಬ್ಬ ಕೋಮಿನ ಗುರುಗಳು ಅಲ್ಲ ವಿಶ್ವತೋಮುಖವಾದ ಸರ್ವತೋಮುಖವಾದ ಸಾರ್ವಕಾಲಿಕ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಜಗದೋದ್ಧಾರವನ್ನು ಮಾಡುವ ಗುರುಗಳು ಅಂತ ಕೇಳಿದರೆ ರಾಘವೇಂದ್ರ ಸ್ವಾಮಿಗಳು ಒಂದು ಸಂದರ್ಭದಲ್ಲಿ ಚರ್ಚೆ ಬಂತು ಏನ್ರಿ ಮಧ್ವಾಚಾರಿದ್ದಾರೆ ಟೀಕಾರಾಯರಿದ್ದಾರೆ ರಘುತ್ತಮ ಸ್ವಾಮಿಗಳಿದ್ದಾರೆ ಸತ್ಯಬೋಧ ಸ್ವಾಮಿಗಳಿದ್ದಾರೆ ಬೇಕಾದ ಬೇಕಾದ ಮಹಾನುಭಾವರು ಮಹಾನುಭಾವರು ಜಗತ್ತಿನ ತುಂಬೆಲ್ಲ ತುಂಬಿದ್ದಾರೆ ಹೀಗಿರುವಾಗ ರಾಘವೇಂದ್ರ ಸ್ವಾಮಿಗಳು ಏನಂತದ್ದು ಎಲ್ರು ಯಾರು ನೋಡಿದ್ರು ಕೂಡ ರಾಯರೋ ರಾಯರೋ ಅಂತ ಇದೀರಲ್ಲ ಏನದು ಅಂತದ್ದು ರಾಯರದು ಅಂತ ಕೇಳಿದರೆ ಅದಕ್ಕೆ ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನಾ ಪಂಡಿತಂ ನೋಡಿ ಏನಂತ ಇವ ವರ್ತದೆ ವ್ಯಾಸರೇ ಈ ಮಾತನ್ನು ಹೇಳ್ತಾ ಇದ್ದಾರಂತೆ ಯಾವ ಮಧ್ವಾಚಾರ್ಯರ ಈ ವೇದಾಂತ ಸಾಮ್ರಾಜ್ಯವನ್ನು ವೇದಾಂತ ಕಾರ್ಯವನ್ನು ಯಾವ ರಾಘವೇಂದ್ರ ಸ್ವಾಮಿಗಳು ಮಾಡೋದನ್ನು ನೋಡಿ ಲೋಕ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರು ವ್ಯಾಸರ ಬಳಿಯಲ್ಲಿ ನಿಶ್ಚಿಂತವಾಗಿ ಕೂತಿದ್ದಾರಂತೆ ಆದ್ದರಿಂದ ಎಲ್ಲರೂ ಕೂಡ ಏನೇನು ಮಹಾ ಜ್ಞಾನಿಗಳು ಮಹಾ ತಪಸ್ವಿಗಳಾಗಿರ್ತಕ್ಕಂತಹ ಯತಿಗಳಿದ್ದಾರೆ ಆ ಎಲ್ಲ ಯತಿಗಳು ಕೂಡ ರಾಯರು ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ರಾಯರಲ್ಲೇ ಸನ್ನಿಧಾನವನ್ನು ಹೊಂದೋಣ ಅಂತ ಎಲ್ಲರೂ ತಮ್ಮ ಪಾಡಿಗೆ ಜಪ ತಪ ಮಾಡ್ತಾ ಕೂತಿದ್ದಾರೆ ಎಲ್ಲರೂ ರಾಯರಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಲೋಕ ಗುರುಗಳಾಗಿದ್ದಾರೆ ಇವತ್ತು ಎಷ್ಟು ವಿಶೇಷ ಅಥವಾ ವಿಚಿತ್ರ ಅಂತ ಕೇಳಿದರೆ ಮಧ್ವಾಚಾರ ಆರಾಧನೆ ಮಾಡ್ತೇವೆ ಮಧ್ವ ಜಯಂತಿ ಮಾಡ್ತೇವೆ ಮಧ್ವ ನವರಾತ್ರಿ ಮಾಡ್ತೇವೆ ಅಂತ ಕೇಳಿದ್ರೆ ಹೌದಾ ಅಂತಿಷ್ಟೇ ಅಂತಾರೆ ಮಧ್ವಾಚಾರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇಲ್ರಿ ಟೀಕಾರ ಆರಾಧನೆ ಮಾಡ್ತೀವ್ರಿ ಬಹಳ ವೈಭವದಿಂದ ಮಾಡ್ತೀವಿ ಬನ್ನಿ ಹೀಗೆ ಮಾಡೋಣ ಹಾಗ ಹೌದಾ ಟೀಕಾರ ಆರಾಧನೆ ಮಾಡ್ತೀರಾ ಅದಕ್ಕೂ ಬಹಳ ತಲೆ ಕೆಡಿಸ್ಕೊಳ್ಳಲ್ಲ ಜನ ಆದರೆ ಟೀಕಾರಾಯರು ಹಾಗೂ ಮಧ್ವಾಚಾರ್ಯರು ರಾಯರ ಗುರುಗಳು ಅಂತ ಹೇಳಿದಾಗ ಓ ಹೌದಾ ನಮ್ಮ ರಾಯರುಗಳು ಮಧ್ವಾಚಾರ ನಮ್ಮ ರಾಯರ ಗುರುಗಳು ಟೀಕಾರಾಯರ ಅಂತ ಏನು ಮಾಡ್ತಾರೆ ಆವಾಗ ಮಧ್ವಾಚಾರ್ಯರ ಮೇಲೆ ಟೀಕಾ ರಾಯರ ಮೇಲೆ ಅವರಿಗೆ ಜನರಿಗೆ ಭಕ್ತಿ ಉಂಟಾಗ್ತದೆ ಯಾವಾಗ ಏ ಇವರು ಅಂತಿಂತವರಲ್ರಿ ಮಧ್ವಾಚಾರ್ಯರು ಹಾಗೂ ಟೀಕಾ ರಾಯರು ರಾಯರ ಗುರುಗಳು ಅಂತ ಹೇಳಿದಾಗ ಅವರಿಗೆ ಭಕ್ತಿ ಹೆಚ್ಚಾಗ್ತದೆ ಹಾಗಾಗಿ ರಾಯರು ಅಂತ ಹೇಳಿದಾಗ ಮುಗಿದೋಯಿತು ಅಷ್ಟು ಸಾರ್ವಕಾಲಿಕವಾದ ಸಮಸ್ಯೆಗಳನ್ನು ಬರೀ ಲೌಕಿಕ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಮಾತ್ರ ಅಲ್ಲ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಶ್ರೀಮದ್ ಆಚಾರ್ಯರ ಗ್ರಂಥಗಳು ಆ ಶ್ರೀಮದ್ ಆಚಾರ್ಯರ ಗ್ರಂಥಗಳಲ್ಲಿ ಏನಿದೆ ಆ ಗ್ರಂಥಗಳ ಸಾರ ಸರ್ವಸ್ವವನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥಗಳಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಹಿಡಿದಿದ್ದಾರೆ ಪ್ರಾತಸ್ಮರಣೀಯರಾಗಿರತಕ್ಕಂತಹ ವಿದ್ಯಾಮಾನ್ಯತೀರ್ಥ ಶ್ರೀಪಾದಂಗಳವರು ಒಂದು ಅಭಿಪ್ರಾಯವನ್ನು ಬರೆದುಕೊಟ್ಟಿದ್ದಾರೆ ಏನಂತ ಯಾಕೆಂದರೆ ಅವರು ಮಧ್ವಾಚಾರ್ಯರ ಗ್ರಂಥಗಳನ್ನು ಪಾಠ ಹೇಳಿದವರು ವ್ಯಾಸರಾಜರ ಗ್ರಂಥಗಳನ್ನು ಪಾಠ ಹೇಳಿದವರು ಟೀಕಾರಾಯರ ಹಾಗೂ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನು ಕೂಡ ಪಾಠ ಹೇಳಿದ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಹಾಗಾಗಿ ಅವರು ಒಂದು ದಾಖಲೆಯನ್ನು ಬರೆದುಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು ಹೇಗೆ ಇದ್ದಾವೆ ಅಂತ ಕೇಳಿದರೆ ಶ್ರೀಮದ್ ಆಚಾರ್ಯರ ಗ್ರಂಥದ ಶೈಲಿಯನ್ನೇ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳು ಏನು ಮಾಡ್ತಾ ಇದ್ದಾವೆ ಹೋಲ್ತಾ ಇದ್ದಾವೆ ಅನ್ನುವ ಅಭಿಪ್ರಾಯವನ್ನು ಯಾರು ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಹಾಗಾಗಿ ಇಂತಹ ತೀರ್ಥ ಶ್ರೀಪಾದಂಗಳವರು ರಾಯರ ಗ್ರಂಥಗಳ ಬಗ್ಗೆ ಹೇಳಿದ ಅಭಿಪ್ರಾಯವನ್ನು ನಾವು ಕೇಳಿದ್ದೇವೆ ಈ ಕಳೆದ ಐದು ದಿವಸಗಳಿಂದ ಪೂಜೆ ಪುನಸ್ಕಾರ ಸಂಭ್ರಮದ ವೈಭವದ ನಮ್ಮ ಜನ್ಮದಲ್ಲಿ ಎಂದಿಗೂ ಮರೆಯಲಾಗದೇ ಇರತಕ್ಕಂತಹ ಪುಣ್ಯ ಪುಣ್ಯವನ್ನು ಗಳಿಸಿಕೊಳ್ಳುವ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ನಿಜವಾಗಿ ನಾವೇ ಧನ್ಯರು ನಮಗೆ ಕನಸು ಮನಸ್ಸಿನಲ್ಲಿ ಇಲ್ಲ ಬಾಗಲಕೋಟೆಯಲ್ಲಿ ರಾಘವೇಂದ್ರ ಸಪ್ತಾಹ ಮಹೋತ್ಸವ ನಡೀತದೆ ಏನೋ ಎಲ್ಲ ಕಾರ್ಯಕ್ರಮ ನಡೀತಾವೆ ಹತ್ತರಲ್ಲಿ ಹನ್ನೊಂದು ಇದು ಒಂದು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇದು ಹತ್ತರಲ್ಲಿ ಹನ್ನೊಂದಲ್ಲ ಇದು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಅನ್ನೋದು ನಮಗೆ ಗೊತ್ತಾಯಿತು ಹಾಗಾಗಿ ಇದು ಅವರಿವರು ಬರೆದಿಡುವ ಅವರಿವರು ಡೈರಿಯಲ್ಲಿ ಬರೆದಿಡುವ ಕಾರ್ಯ ಅಲ್ಲ ದೇವತೆಗಳು ತಮ್ಮ ಡೈರಿಯಲ್ಲಿ ಬರೆದುಕೊಳ್ಳುವ ಕಾರ್ಯವನ್ನು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಸಮಿತಿ ಮಾಡ್ತಾ ಇದೆ ನಾವು ನೀವು ಏನು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಾ ಇದ್ದೇವೆ ಇದು ದೇವತೆಗಳು ಪುಣ್ಯದ ಡೈರಿಯಲ್ಲಿ ಬರೆದುಕೊಳ್ಳುವ ಕೆಲಸ ಹಾಗಾಗಿ ಇಂತಹ ಒಂದು ಸುವರ್ಣ ಅವಕಾಶವನ್ನ ರಾಘವೇಂದ್ರ ಸಪ್ತಾಹ ಸಮಿತಿ ಮಂತ್ರಾಲಯ ನಮ್ಮ ಪರಿಮಳಾಚಾರ್ಯರು ಅವರ ಎಲ್ಲ ಬಂಧುಗಳು ಬಾಗಲಕೋಟೆಗೆ ಈ ಒಂದು ಅತ್ಯಂತ ಸುವರ್ಣ ಅವಕಾಶವನ್ನು ಸೌಭಾಗ್ಯವನ್ನು ನಮಗೆ ಒದಗಿಸಿದ್ದಾರೆ ಹಾಗಾಗಿ ಮೊದಲು ಈ ಪ್ರವಚನ ಆರಂಭ ಮಾಡುವ ಮೊದಲು ನಾನು ಅವರ ಎಲ್ಲ ಪರಿಮಳಾಚಾರ್ಯರು ಹಾಗೂ ಅವರ ಎಲ್ಲ ಮಂತ್ರಾಲಯದ ತಂಡಕ್ಕೆ ವಿಶೇಷವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಹಾಗೂ ಸಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪ್ರವಚನ ಈಗ ಆರಂಭ ಗಾಬರಿ ಆಗ್ಬೇಡ್ರಿ ಏನ್ರಿ ಆಚಾರಿ ಎಷ್ಟೊತ್ತು ತನಕ ಮತ್ತೆ ಹೇಳಿದ್ದೇನೋ ಅಂತ ಹೇಳಿ ಹಾಗಾಗಿ ಇವಾಗ ಪ್ರವಚನದ ಉಪಕ್ರಮವನ್ನ ಮಾಡ್ತಾ ಇದ್ದೇನೆ ನೀವು ನೋಡಿದ ಹಾಗೆ ಮೊನ್ನೆ ದಿವಸ ರಾಘವೇಂದ್ರ ಸ್ವಾಮಿಗಳಿಗೆ ಪಟ್ಟಾಭಿಷೇಕ ಆಯಿತು ಆಮೇಲೆ ಮಂತ್ರಾಲಯದಲ್ಲಿ ರಥ ಬರುವಾಗ ಹಾಗೂ ಬೇರೆ ಬೇರೆ ವಾಹನ ಬೇರೆ ಬೇರೆ ಉತ್ಸವಗಳನ್ನು ಮಾಡುವಾಗ ರಾಯರ ವೃಂದಾವನದ ಜೊತೆಗೆ ಕಡ್ಡಾಯವಾಗಿ ಯಾರಿಗೆ ಪೂಜೆ ಸಲ್ತದೆ ಯಾರಿಗೆ ಎಲ್ಲ ವೈಭವ ಸಲ್ತದೆ ಯಾರಿಗೆ ಕನಕಾಭಿಷೇಕ ರತ್ನಾಭಿಷೇಕ ಇದೆಲ್ಲ ಯಾರಿಗೆ ದೊರೀತದೆ ಅಂತ ಕೇಳಿದರೆ ಅದು ರಾಜರಿಗೆ ಪ್ರಹ್ಲಾದ ರಾಜರಿಗೆ ಈ ಎಲ್ಲ ವೈಭವ ಏನಾಗ್ತಾ ಇದೆ ಅಂತ ಕೇಳಿದರೆ ಉಂಟಾಗ್ತಾ ಇದೆ ಅಂತಹ ರಾಜರ ವೈಭವವನ್ನು ನೋಡುವ ಗ್ರಂಥ ಶ್ರೀಮದ್ಭಾಗವತ ಭಾಗವತದ ಏಳನೇ ಸ್ಕಂದದಲ್ಲಿ ಪ್ರಹ್ಲಾದರಾಜರ ವೈಭವವನ್ನು ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಭಾಗವತದ ಸಪ್ತಮ ಸ್ಕಂದದ ಪ್ರಹ್ಲಾದರಾಜರ ಗುಣ ಚಿಂತನೆ ಅವರ ಲೋಕೋತ್ತರವಾದ ಗುಣಗಳು ಅವುಗಳನ್ನು ಚಿಂತನೆ ಮಾಡುವ ಮೊದಲು ಭಾಗವತ ಅಂದರೆ ಏನು ಏನು ರೀ ಭಾಳ ಬಹಳ ಹೊಸದಾಗಿ ಹೇಳಿ ಕೂತಿರಲ್ಲ ಭಾಗವತ ಅಂದರೆ ಭಾಗವತ ಅಲ್ಲ ಭಾಗವತ ಅಂದರೆ ಭಾ ಅಂತ ಹೇಳಿದರೆ ಭಾವೇ ಉಪಲಬ್ಧೇ ಅಂತ ಸೂತ್ರ ಗ ಅಂತ ಕೇಳಿದರೆ ಗತಿ ಸಾಮಾನ್ಯ ಅಂತ ಸೂತ್ರ ವಾ ಅಂತ ಕೇಳಿದರೆ ಮನಸಿ ಪ್ರಾಣಃ ಶಬ್ದ ಉತ್ತರಾತ್ ಅಂತ ಸೂತ್ರ ತ ಅಂತ ಕೇಳಿದರೆ ತನ್ಮನಃ ಪ್ರಾಣ ಉತ್ತರಾತ್ ಅಂತ ಸೂತ್ರ ಹಾಗಾಗಿ ಭಾಗವತ ಅರ್ಥೋಯಂ ಬ್ರಹ್ಮಸೂತ್ರಾಂ ಭಾರತ ಅರ್ಥ ವಿ ನಿರ್ಣಯ ಅಂತ ನಾವೇನು ಹೇಳಿದ್ದೇವೆ ಅದು ಮುಂದೆ ಪ್ರತಿಪಾದಿತವಾಗ್ತದೆ ಮಾತ್ರ ಅಲ್ಲ ಭಾಗವತ ಅನ್ನುವ ಒಂದು ವಿಷಯವೇ ಏನು ಮಾಡ್ತಾ ಇದೆ ಬ್ರಹ್ಮಸೂತ್ರವನ್ನು ನಿರೂಪಣೆಯನ್ನು ಮಾಡ್ತಾ ಇದೆ ಹಾಗಾಗಿ ಇಂತಹ ಭಾಗವತದ ಸಪ್ತಮಸ್ಕಂದದಲ್ಲಿ ಹಿರಣ್ಯಕಶುಪ ತಪಸ್ಸನ್ನು ಮಾಡಿ ಬಂದಾದ ಮೇಲೆ ಪ್ರಹ್ಲಾದರಾಜರ ಜನನ ಇತ್ಯಾದಿ ಎಲ್ಲ ಆದ ಮೇಲೆ ದೇವತೆಗಳು ಭೂಸುರರು ಎಲ್ಲ ಗಾಬರಿಯಾಗಿ ಭಗವಂತನನ್ನು ಮೊರೆ ಹೋಗ್ತಾರೆ ಭಗವಂತನ ಮೊರೆ ಹೋದಾಗ ಭಗವಂತ ದೇವತೆಗಳನ್ನು ಸಮಾಧಾನ ಮಾಡ್ತಾನೆ ಸಮಾಧಾನ ಮಾಡಿ ಒಂದು ಮಾತನ್ನು ಹೇಳ್ತಾನೆ ಪ್ರಹ್ಲಾದರಾಜನ ಬಗ್ಗೆ ಯದೇಶು ವೇದೇಶು ಗೋಸು ವಿಪ್ರೇಷು ಸಾಧುಷು ಧರ್ಮೇ ಚ ಮೈ ವಿದ್ವೇಷ ಸವಾ ಆಶು ವಿನಶ್ಯತಿ ಭಗವಂತ ದೇವತೆಗಳ ಹೇಳಿದ ಮಾತು ಅವನು ಏನು ಬೇಕಾದ್ದು ತಾಮಸ ಶಕ್ತಿಯ ತಾಂಡವವನ್ನು ಆಡಲಿ ಆದರೆ ಅವನನ್ನು ನಾನು ಸಂಹಾರ ಮಾಡ್ತೇನೆ ಯಾವಾಗ ಸಂಹಾರ ಮಾಡ್ತೇನೆ ಅಂತ ಕೇಳಿದರೆ ಅದಕ್ಕೆ ಭಗವಂತ ಹೇಳುವ ಮಾತು ಬಹಳ ಮಾರ್ಮಿಕವಾದ ಮಾತು ಯದ ದೇವೇಶು ವೇದೇಶು ಯಾವಾಗ ಧರ್ಮಮೂರ್ತಿಗಳಾದ ದೇವತೆಗಳ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ವೇದಗಳ ವಿಷಯದಲ್ಲಿ ವಿಪ್ರರ ವಿಷಯದಲ್ಲಿ ಗೋವುಗಳ ವಿಷಯದಲ್ಲಿ ಸಾಧು ಜನರ ವಿಷಯದಲ್ಲಿ ಅವನು ದ್ರೋಹವನ್ನು ಮಾಡ್ತಾನೆ ಆವಾಗ ಏನಾಗ್ತಾನೆ ಧರ್ಮೇಚ ಮೈ ವಿದ್ವೇಷಃ ಧರ್ಮೋ ಧರ್ಮ ವಿದುತ್ತಮ ಅಂತ ಹೇಳಿದ ಹಾಗೆ ಧರ್ಮ ಸ್ವರೂಪನಾದ ನನ್ನಲ್ಲಿ ಯಾವಾಗ ಅವನು ದ್ವೇಷವನ್ನು ಮಾಡ್ತಾನೆ ಅವಾಗ ಸವಾ ಆಶುವಿನಶ್ಯತಿ ಅವನು ಕೂಡಲೇ ಏನಾಗ್ತಾನೆ ಹೇಳಿದರೆ ನಾಶವನ್ನು ಹೊಂತಾನೆ ಅವನ ಸಂಹಾರ ಬಹಳ ದೂರೆಯರು ಇಲ್ಲ ಅನ್ನುವ ಮಾತನ್ನು ಪರಮಾತ್ಮ ಹೇಳ್ತಾನೆ ಹಾಗಾದರೆ ಜಗತ್ತಿನಲ್ಲಿ ಅನೇಕ ಅನ್ಯಾಯಗಳು ನಡೀತಾ ಇರ್ತದೆ ದುರಾಚಾರಗಳು ನಡೀತಾ ಇರ್ತದೆ ತಾಮಸ ಶಕ್ತಿಗಳ ತಾಂಡವ ಆಡ್ತಾ ಇರ್ತದೆ ಆವಾಗ ನಮಗೆ ಗೊಂದಲ ನಮಗೆ ಸಂಶಯ ಏನ್ರಿ ಇಷ್ಟು ಜನ ಸ್ವಾಮಿಗಳು ಇಷ್ಟು ಜನ ಪಂಡಿತರು ಇಷ್ಟು ಜನ ಭಜನಾ ಮಂಡಳಿಗಳು ಇಷ್ಟೆಲ್ಲ ಹೋರಾಟ ನಡೀತಾ ಇದ್ದು ಕೂಡ ಒಂದು ಕಡೆ ಧರ್ಮದ ರಥ ನಡೀತಾ ಇದ್ರು ಕೂಡ ಇನ್ನೊಂದು ಕಡೆ ಅದಪ್ಪತನ ನಡೀತಾನೇ ಇದೆ ತಾಮಸ ಕ್ರಿಯೆಗಳು ತಾಮಸ ಶಕ್ತಿಗಳು ತಾಂಡವ ಆಡ್ತಾನೇ ಇದ್ದಾವೆ ಅನ್ನುವ ಸಂಶಯ ನಮಗೆ ಬರ್ತದೆ ಅದಕ್ಕೆ ಭಗವಂತನ ಮಾತು ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ನಮಗೆ ಮಾರ್ಗದರ್ಶಕವಾಗಿದೆ ತಾಮಸ ಶಕ್ತಿಗಳು ಎಷ್ಟು ತಾಂಡವ ಆಡಿದರೂ ಕೂಡ ಯಾವಾಗ ಧರ್ಮಕ್ಕೆ ಭಗವಂತನಿಗೆ ಅಪೌರುಷೇಯವಾದ ವೇದಗಳಿಗೆ ವೇದ ಮಾರ್ಗಗಳಿಗೆ ಯಾವಾಗ ದ್ರೋಹ ಆಗತ್ತೆ ಆವಾಗ ಸವಾ ಆಶುವಿನಶ್ಯತಿ ಅಂಥವರೇನಾಗ್ತಾರೆ ಅಂತ ಕೇಳಿದರೆ ನಾಶವನ್ನ ಹೊಂತಾರೆ ಹಾಗಾಗಿ ಎಲ್ಲಿಯೇ ತನಕ ಅಂತ ಕೇಳಿದರೆ ಭಗವಂತ ಹೇಳ್ತಾನೆ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಧರ್ಮ ಮಾರ್ಗದಿಂದ ಯಾರು ಇರ್ತಾರೆ ಅವರನ್ನು ಧರ್ಮ ಎಲ್ಲ ಕಾಲದಲ್ಲೂ ಕೂಡ ಏನು ಮಾಡ್ತಾ ಇದೆ ಅಂತ ಕೇಳಿದರೆ ಅವನನ್ನು ಕಾಪಾಡ್ತಾ ಇದೆ ಯಾಕೆಂದರೆ ಈ ಮಾತನ್ನ ತಾಯಿಯಾದ ಕುಂತು ಏನು ಮಾಡ್ತಾಳೆ ಅಂತ ಕೇಳಿದರೆ ತನ್ನ ಬಳಿಗೆ ಬಂದ ದುರ್ಯೋಧನನ ಬಳಿ ಹೇಳ್ತಾ ಇದ್ದಾಳೆ ಅಮ್ಮ ನನಗೆ ಆಶೀರ್ವಾದವನ್ನು ಮಾಡು ಯುದ್ಧಕ್ಕ ಹೊರಟಿದ್ದೇನೆ ಅಂತ ಅವನು ಹೇಳ್ತಾನೆ ಅವಾಗ ಆದ ಗಾಂಧಾರಿ ದೇವಿ ಹೇಳ್ತಾ ಇದ್ದಾಳೆ ನಿನಗೆ ದಾಕ್ಷಿಣ್ಯಕ್ಕೋಸ್ಕರ ಜಯ ಆಗಲಿ ಅಂತ ಹೇಳಲ್ಲ ಗಾಂಧಾರಿ ದಾಕ್ಷಿಣ್ಯಕ್ಕೋಸ್ಕರ ನಿನಗೆ ಜಯ ಆಗಲಿ ಯಾಕೆಂದ್ರೆ ಏನೇ ಇದ್ದರೂ ಕೂಡ ಮಕ್ಕಳ ಮೇಲೆ ವ್ಯಾಮೋಹ ಇದ್ದೇ ಇರುತ್ತದೆ ಹಾಗಾಗಿ ದಾಕ್ಷಿಣ್ಯಕ್ಕೋಸ್ಕರ ಜಯ ಆಗಲಿ ಅಂತ ಹೇಳಿಲ್ಲ ಅವಳು ಹೇಳಿದ್ದೇನು ಅಂತ ಕೇಳಿದ್ರೆ ಯಥೋ ಧರ್ಮಸ್ತಥೋ ಜಯ ಅಂತ ಹೇಳ್ತಾಳೆ ಎಲ್ಲಿ ಧರ್ಮ ಇದೆ ಅಲ್ಲಿ ಜಯ ಇದೆ ಅಂದರೆ ನಿನಗೆ ಜಯ ಆಗಲ್ಲ ನೀನು ಧರ್ಮವಂತನಲ್ಲ ಅಂತ ಹೇಳಿದಾಗ ಹಾಗಾಗಿ ಭಗವಂತ ಹೇಳ್ತಾನೆ ಯದಾ ವೇದೇಶು ವಿಪ್ರೇಷು ಗೋಷು ವಿಪ್ರೇಷು ಸಾಧುಷು ಧರ್ಮೇಚ ಮೈ ವಿದ್ವೇಷ ಸವಾ ಆಶು ವಿನಶ್ಯತಿ ಯಾವಾಗ ಇಲ್ಲಿ ಎಲ್ಲ ದ್ವೇಷ ಆರಂಭ ಆಗತ್ತೆ ಅವುಗಳ ಅಪರಾಧ ಉಂಟಾಗತ್ತೆ ಆವಾಗ ಅವನು ಎಂಥವನೇ ಇದ್ದರೂ ಕೂಡ ನಾಶವನ್ನು ಹೊಂತಾನೆ ಅನ್ನೋದು ಭಗವಂತನ ಮಾತು ಹೀಗೆ ಹೇಳುವಾಗ ಭಗವಂತ ಇನ್ನೊಂದು ಮಹತ್ವದ ಮಾತನ್ನು ಹೇಳ್ತಾ ಇದ್ದಾನೆ ಅದು ಯಾವುದು ಅಂತ ಕೇಳಿದರೆ ಬಹಳ ಮನನೀಯವಾದ ಮಹತ್ತರವಾದ ಚಿಂತನೆಯನ್ನು ಮಾಡುವ ಮಾತು ಮತ್ತೆ ಯಾವಾಗ ನಾನು ಆ ಹಿರಣ್ಯ ನಾಶ ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾನೆ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಲ್ಯಾದಾಯ ಯದಾದೃ್ಯೇತ್ ಹನಿಸೇಪಿ ವರೋರ್ಜಿತಂ ಈ ಪ್ರಸಂಗ ಬಂತು ಅಂದರೆ ನಾನೇನು ಮಾಡ್ತೇನೆ ಆತನನ್ನು ನಾಶ ಮಾಡ್ತೇನೆ ಯಾವ ಪ್ರಸಂಗ ನಿರ್ವೈರಾಯ ಯಾವ ವೈರಿಗಳು ಇಲ್ಲದೆ ಇರತಕ್ಕಂತಹ ಪ್ರಶಾಂತಾಯ ಪ್ರಶಾಂತ ಸ್ವರೂಪನಾದ ಸ್ವಸುತಾಯ ತನ್ನ ಮಗನಾದ ಮಹಾತ್ಮನೇ ಮಹಾತ್ಮನಾದ ಪ್ರಹ್ಲಾದಾಯ ಪ್ರಹ್ಲಾದನಿಗೆ ಯಾವಾಗ ದ್ರೋಹವನ್ನು ಮಾಡ್ತಾನೆ ಆವಾಗ ನಾನವನನ್ನ ಅವನು ಏನು ವರಗಳನ್ನು ಕೇಳಿದ್ದರೂ ಕೂಡ ಆ ವರವನ್ನು ಮೀರಿ ಆತನನ್ನು ಸಂಹಾರ ಮಾಡ್ತೇನೆ ಅಂತ ಭಗವಂತನ ಮಾತು ಆದರೆ ಇಲ್ಲಿ ಚಿಂತನೆ ಮಾಡುವ ವಿಷಯ ಇದೆ ಅದೇನು ಮೊದಲನೇ ಮಾತು ನಿರ್ವೈರಾಯ ಅಂತ ಹೇಳ್ತಾನೆ ಪರಮಾತ್ಮ ಯಾವ ವೈರಿಗಳು ಇಲ್ಲದೆ ಇರುವ ಪ್ರಹ್ಲಾದನಿಗೆ ಅಂತ ಆದರೆ ದೊಡ್ಡ ವೈರಿ ಯಾರು ಹಿರಣ್ಯಕಶಿಪು ದೊಡ್ಡ ವೈರಿ ಯಾರು ಅಂತ ಕೇಳಿದರೆ ಹಿರಣ್ಯಕಶಿಪುವೇ ವೈರಿ ಇದ್ದಾನೆ ಹೀಗಿರುವಾಗ ನಿರ್ವೈರಾಯ ಅನ್ನೋದು ಹೇಗೆ ಕೂಡುತ್ತದೆ ಅದಕ್ಕೆ ಮಹಾನುಭಾವರಾದ ನಾಳೆ ಆರಾಧನೆ ಆರಾಧಿತರಾಗತಕ್ಕಿರ್ತಕ್ಕಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾಗಿರ್ತಕ್ಕಂತಹ ತೀರ್ಥ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಬರೆಯುವಾಗ ಅಪೂರ್ವವಾದ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾರೆ ನಿರ್ವೈರಾಯ ಅಂತ ಕೇಳಿದರೆ ಈ ಎಲ್ಲ ವಿಶೇಷಣಗಳು ಮುಖ್ಯ ವೃತ್ತಿಯಿಂದ ಪ್ರಹ್ಲಾದರಾಜರಲ್ಲಿ ಇರುವ ವಾಯುದೇವರಿಗೆ ಸಮನ್ವಯ ಆಗ್ತದೆ ಅಮುಖ್ಯ ವೃತ್ತಿಯಿಂದ ಪ್ರಹ್ಲಾದರಾಜರಲ್ಲಿ ಸಮನ್ವಯವಾಗ್ತಾ ಇದೆ ಹಾಗಾಗಿ ನಿರ್ವೈರಾಯ ಅಂತ ಹೇಳುವಾಗ ಯಾವ ವೈರಿಗಳು ಇಲ್ಲ ಅಂತ ಪ್ರಹ್ಲಾದರಾಜರಿಗೆ ಹೇಳಿಬಿಟ್ರೆ ಆವಾಗ ಪ್ರಹ್ಲಾದರಾಜರ ವೈರಿ ಹಿರಣ್ಯ ಕಶುಪು ಇದ್ದಾನೆ ಹಾಗಾದ್ರೆ ನಿರ್ವೈರಾಯ ಅನ್ನೋದನ್ನು ಹೇಗೆ ಸಮನ್ವಯ ಮಾಡೋದು ಅಂತ ಕೇಳಿದರೆ ಅದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ ನಿರ್ವೈರಾಯ ಅನ್ನೋದು ಮುಖ್ಯ ವೃತ್ತಿಯಿಂದ ವಾಯುದೇವರಿಗೆ ಸಮನ್ವಯವಾಗ್ತದೆ ಯಾಕೆ ಅಂತ ಕೇಳಿದರೆ ಆಸುರೀ ಶಕ್ತಿಗಳು ಕಲಿ ಮೊದಲಾದ ಆಸುರೂ ಶಕ್ತಿಗಳು ಎಲ್ಲ ದೇವತೆಗಳ ಮೇಲೆ ತಮ್ಮ ಪ್ರಭಾವವನ್ನು ತಾಮಸೀ ಪ್ರಭಾವವನ್ನು ಬೀರೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಪ್ರಯತ್ನ ಮಾಡಿದಾಗ ಎಲ್ಲ ದೇವತೆಗಳು ವಾಯುದೇವರನ್ನು ಬಿಟ್ಟು ಬೇರೆ ಎಲ್ಲ ದೇವತೆಗಳು ಕ್ಷಣಕಾಲವಾದರೂ ಕೂಡ ಆಸುರೀ ಶಕ್ತಿಯ ಆಕ್ರಮಣಕ್ಕೆ ಒಳಗಾಗ್ತಾರೆ ಎಲ್ಲ ದೇವತೆಗಳು ವಾಯುದೇವರನ್ನು ಬಿಟ್ಟರೆ ಎಲ್ಲ ದೇವತೆಗಳು ಕ್ಷಣ ಮಾತ್ರ ಕಾಲವಾದರೂ ಕೂಡ ಏನಾಗ್ತಾರೆ ಅಂತ ಕೇಳಿದರೆ ಅಸುರೀ ಶಕ್ತಿಯ ಆಕ್ರಮಣಕ್ಕೆ ಒಳಗಾಗ್ತಾರೆ ಆದರೆ ಆ ದೇವತೆಗಳು ಬೇರೆ ದೇವತೆಗಳ ಆ ಅಸುರರು ಬೇರೆ ದೇವತೆಗಳನ್ನ ಆಕ್ರಮಣ ಮಾಡಿದ ಹಾಗೆ ವಾಯುದೇವರನ್ನು ಕೂಡ ಆಕ್ರಮಣ ಮಾಡೋದಕ್ಕೆ ಹೋಗ್ತಾರೆ ವಾಯುದೇವರ ಮೈ ಮೇಲೆ ಎರಗುತ್ತಾರೆ ಎರಗಿದಾಗ ವಾಯುದೇವರ ಮಾತ್ರ ಏನಾಗುವುದಿಲ್ಲ ಅಂತ ಕೇಳಿದರೆ ಆಕ್ರಮಣಕ್ಕೆ ಒಳಗಾಗುವುದಿಲ್ಲ ವೈರಿಗಳ ಬಾಧೆ ವಾಯುದೇವರಿಗೆ ಯಾವ ಕಾಲದಲ್ಲೂ ಆಗುವುದಿಲ್ಲ ಹಾಗಾಗಿ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನು ನಾವು ಹೊಂದೋದಕ್ಕೆ ನಾವು ಶುದ್ಧ ಪ್ರತೀಕರ ಅಲ್ಲ ನಮ್ಮಲ್ಲಿ ಆಸುರೀ ಶಕ್ತಿಯ ಆವೇಶ ಆಗ್ತಾ ಇದೆ ಆಸುರಿ ಶಕ್ತಿಯ ಆವೇಶ ಅಜ್ಞಾನ ಯಾವ ಕಾಲದಲ್ಲೂ ವಾಯುದೇವರಿಗೆ ಪ್ರವೇಶ ಆಗುವುದಿಲ್ಲ ಅಂತ ಬರೀ ಮನುಷ್ಯರು ಮಾತ್ರ ಅಲ್ಲ ದೇವತೆಗಳೂ ಕೂಡ ಭಗವಂತನ ಉಪಾಸನೆಯನ್ನ ಮಾಡಬೇಕಾದರೆ ಪ್ರಾಣ ಮಾಧ್ಯಮದ ಮೂಲಕವಾಗಿ ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾರೆ ಆದ್ದರಿಂದ ನಿರ್ವೈರಾಯ ಅಂತ ಹೇಳುವಾಗ ವಾಯುದೇವರಿಗೆ ಯಾವ ವೈರಿಗಳು ಕೂಡ ಇಲ್ಲ ಅಸುರರ ಬಾಧೆ ಅವರಿಗೆ ಆಗುವುದಿಲ್ಲ ಹಾಗಾಗಿ ಉಪನಿಷತ್ತುಗಳು ಅವರನ್ನು ಅಖಣಾಶ್ಮ ಸಮ ಎಂಬುದಾಗಿ ಕರಿತಾ ಇದ್ದಾವೆ ಹಾಗಾಗಿ ನಿರ್ವಯರಾಯ ಅನ್ನೋದು ವಾಯುದೇವರಲ್ಲಿ ಸಮನ್ವಯ ಆಗ್ತಾ ಇದೆ ನಿರ್ವಯರಾಯ ಪ್ರಶಾಂತಾಯ ಪ್ರಶಾಂತಾಯ ಅನ್ನೋದು ಕೂಡ ಯಾರಿಗೆ ಸಮ ನಿರ್ವಯರಾಯ ಅನ್ನೋದು ಪ್ರಹ್ಲಾದರಾಜರಿಗೂ ಸಮನ್ವಯವಾಗ್ತಾ ಇದೆ ಹೇಗೆ ಸಮನ್ವಯವಾಗ್ತಾ ಇದೆ ಅಂತ ಕೇಳಿದ್ರೆ ಅವರು ಯಾರಲ್ಲೂ ಕೂಡ ತನ್ನನ್ನು ಪರ್ವತದಿಂದ ಕೆಳಗೆ ಹಾಕಿದ ಅಗ್ನಿಯ ಹೊಂಡದಲ್ಲಿ ಹಾಕಿದ ತಂದೆ ಮೇಲೂ ಕೂಡ ಕೋಪ ಮಾಡಿಕೊಂಡಿಲ್ಲ ಹಾಗಾಗಿ ನಿರ್ವಯರಾಯ ಅನ್ನೋದು ಪ್ರಹ್ಲಾದರಾಜಕ್ಕೂ ಕೂಡ ಏನಾಗತ್ತೆ ಸಮನ್ವಯವಾಗ್ತಾ ಇದೆ ಆದರೆ ಎರಡು ರೀತಿಯ ಸಮನ್ವಯವನ್ನ ಸತ್ಯಧರ್ಮತೀರ್ಥ ತೀರ್ಥ ಪಾದಂಗಳವರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಿರ್ವರಾಯ ಪ್ರಶಾಂತಾಯ ಪ್ರಶಾಂತ ಅಂತ ಕೇಳಿದರೆ ಮಂಗಳ ಸ್ವರೂಪ ಅಂತ ಅರ್ಥ ಪ್ರಶಾಂತ ಅಂತ ಕೇಳಿದರೆ ಮಂಗಳ ಸ್ವರೂಪ ಯಾಕೆ ವಾಯುದೇವರು ಮಂಗಳ ಸ್ವರೂಪ ಬೇರೆ ಎಲ್ಲ ದೇವತೆಗಳಿಗಿಂತಲೂ ಕೂಡ ವಾಯುದೇವರು ಯಾಕೆ ಮಂಗಳ ಸ್ವರೂಪ ಅಂತ ಕೇಳಿದರೆ ವಾಯುದೇವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಪರಮಾತ್ಮನ ವಿಷಯದಲ್ಲಿ ಭಕ್ತಿ ಜ್ಞಾನಾದಿಗಳು ತಿರೋಧಾನ ಆಗುವುದಿಲ್ಲ ಅವರ ಜ್ಞಾನ ಪ್ರಳೇತ ಪ್ರತಿಭಾತ ಪರಾವರರು ಪ್ರಳಯ ಕಾಲದಲ್ಲೂ ಕೂಡ ಅವರ ಜ್ಞಾನಕ್ಕೆ ಏನಿಲ್ಲ ಅಂತ ಕೇಳಿದರೆ ತಿರೋಧಾನ ಇಲ್ಲ ಭಗವಂತನ ವಿಷಯವಾಗಿ ಮೂಲ ರೂಪದಿಂದ ಆಗಲಿ ಅವತಾರ ರೂಪದಿಂದ ಆಗಲಿ ಯಾವ ವ್ಯತ್ಯಾಸವನ್ನು ವಾಯುದೇವರು ನಡೆಸಿಕೊಡೋದಿಲ್ಲ ಹಾಗಾಗಿ ಪ್ರಶಾಂತಾಯ ಪ್ರಶಾಂತರಾಗಿರ್ತಕ್ಕಂತಹ ಸ್ವಸುತಾಯ ತನ್ನ ಮಗ ಪ್ರಹ್ಲಾದರಾಜರೇ ಹಾಗೆ ಪರಮಾತ್ಮನ ಮಗ ಆಗ್ತಾರ್ರಿ ಆಗಲ್ಲ ಎಲ್ರೂನು ಮಕ್ಕಳೇ ಆದರೆ ನೇರವಾಗಿ ವಾಯುದೇವರು ಜಯ ಹಾಗೂ ಸಂಕರ್ಷಣ ಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಮಕ್ಕಳು ಹಾಗಾಗಿ ಸ್ವಸುತಾಯ ಮಹಾತ್ಮನೇ ಮಹಾತ್ಮರು ಅಂತ ಕೇಳಿದರೆ ಯಾರನ್ನ ಮಹಾತ್ಮ ಅಂತ ತಿಳಿಯೋದು ಅಂತ ಕೇಳಿದರೆ ಯಾವ ಯಾವುದೇ ಕಾಲದಲ್ಲಿ ನವವಿದ ವಾದ ರಾಹಿತ್ಯವಾದ ಭಕ್ತಿಯೊಂದಿಗೆ ಯಾರು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಅವರು ಮಹಾತ್ಮರು ಆ ಭಕ್ತಿ ಹೇಗಿರಬೇಕು ಅಂತ ಕೇಳಿದ್ರೆ ನವವಿದ ದ್ವೇಷರಹಿತವಾದ ನವವಿಧವಾದ ಭಕ್ತಿ ಇರಬೇಕು ಹಾಗಾಗಿ ಅಂತಹ ಮಹಾತ್ಮರು ಆ ರೀತಿ ಉಪಾಸನೆ ಮಾಡುವ ಭಕ್ತರು ಯಾರು ಅಂತ ಕೇಳಿದರೆ ವಾಯುದೇವರು ಹಾಗಾಗಿ ಮಹಾತ್ಮನೇ ಹೌದು ಇದನ್ನೆಲ್ಲ ಸಮನ್ವಯ ಮಾಡಿದರೆ ಆದರೆ ಪ್ರಲ್ಹಾದಾಯ ಅಂತ ಇದೆ ಇಲ್ಲಿ ಪ್ರಲ್ಹಾದ ಅನ್ನೋ ಶಬ್ದ ಇದೆ ಅಲ್ಲ ಪ್ರಲ್ಹಾದಾಯ ಯದಾ ದುಹೇತ್ ಪ್ರಹ್ಲಾದ ಅಂತ ಕೇಳಿದರೆ ಯಾರು ಪ್ರಕರ್ಷೇಣ ಆಹ್ಲಾದಯತೇತಿ ಪ್ರಲ್ಹಾದ ಎಲ್ಲರ ಒಳಗಡೆ ಇದ್ದುಕೊಂಡು ಅನಿರುದ್ಧ ಸಂಕಷ್ಟ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಪ್ರಾಣ ಕಾರ್ಯವನ್ನು ಶ್ವಾಸೋಶ್ವಾಸ ಕಾರ್ಯವನ್ನು ಮಾಡುತ್ತಾ ಅಮೂಲಿಕವಾಗಿ ಆನಂದವನ್ನು ಉಂಟು ಮಾಡುವ ಪ್ರಾಣದೇವರೇ ಏನು ಅನಿಸ್ಕೊಳ್ತಾರೆ ಅಂತ ಕೇಳಿದ್ರೆ ನಮಗೆ ಆನಂದವನ್ನು ಉಂಟು ಮಾಡೋದರಿಂದ ಆನಂದದ ಅನುಭವ ನಮಗೆ ಉಂಟು ಮಾಡಿಸೋದರಿಂದ ಪ್ರಾಣದೇವರೇ ಅನ್ನಿಸ್ಕೊಳ್ತಾರೆ ಪ್ರಲ್ಹಾದ ಅಂತ ಅನಿಸ್ಕೊಳ್ತಾರೆ ಆದ್ದರಿಂದ ಪ್ರಲ್ಹಾದಾಯ ಯದಾ ದುಹೀತ್ ಅನಿಸೇಪಿ ವರೋಜ್ಜಿತು ಅಂತಹ ಪ್ರಲ್ಹಾದನಿಗೆ ಯಾವಾಗ ಅವನು ದ್ರೋಹವನ್ನು ಮಾಡ್ತಾನೆ ಆವಾಗ ಎಷ್ಟು ವಾರ ಇದ್ದರೂ ಕೂಡ ಆತನನ್ನು ನಾನು ಸಂಹಾರವನ್ನ ಮಾಡುತ್ತೇನೆ ಅಂತ ಪರಮಾತ್ಮನ ಮಾತು ಹಾಗಾಗಿ ಹೇಳ್ತಾ ಇದ್ದಾರೆ ನಿರ್ವೇರಾಯ ಪ್ರಶಾಂತಾಯ ಅನ್ನೋದಕ್ಕೆ ಅನೇಕ ರೀತಿಯಾಗಿರತಕ್ಕಂತಹ ಅರ್ಥಗಳನ್ನು ಹೇಳ್ತಾ ಅವರ ಗುಣಚಿಂತನೆಯನ್ನು ಹೇಳ್ತಾರೆ ಭಾಗವತದಲ್ಲಿ ಭಕ್ತರ ಮಹಿಮೆಯನ್ನು ಹೇಳುವ ಈ ನೆಮದಿಂದ ಈ ಪ್ರಸಂಗದಿಂದ ಪ್ರಹ್ಲಾದರಾಜರ ಗುಣ ಚಿಂತನೆಯನ್ನು ಹೇಳ್ತಾರೆ ಹೇಗಿದ್ರು ಪ್ರಹ್ಲಾದರಾಜರು ಅಂತ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯ ಆತ್ಮವ ಜಿತೇಂದ್ರಿಯ ಆತ್ಮವ ಸರ್ವಭೂತ ಪ್ರಿಯ ಸುಹೃತ್ತಾಸ ತರ್ಯಾಂಗ್ರಿಹಿ ಪಿತೃವತ್ ದೀನವತ್ಸಲ ಈ ರೀತಿಯಾಗಿ ಪ್ರಹ್ಲಾದರಾಜರ ಗುಣಗಳಿದ್ದಾವೆ ಬ್ರಹ್ಮಣ್ಯ ಯಾವಾಗಲೂ ಕೂಡ ಬ್ರಹ್ಮಾಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯನ್ನ ಮಾಡತಕ್ಕಂಥವರು ಶೀಲ ಸಂಪನ್ನ ಯಾವ ಶೀಲ ಅಂತ ಕೇಳಿದ್ರೆ ಪರಮಾತ್ಮನ ಪ್ರಾಣದೇವರ ಗುಣಗಳನ್ನ ಉಪಾಸನೆ ಮಾಡುವ ಅವರ ಗುಣಗಳನ್ನು ತನ್ನ ದೈನಂದಿನ ಜೀವನದಲ್ಲಿ ಚಿಂತನೆಯನ್ನು ಮಾಡುವ ಅಳವಡಿಸಿಕೊಳ್ಳುವ ಶೀಲವುಳ್ಳವರು ಯಾರು ಅಂತ ಕೇಳಿದ್ರೆ ಪ್ರಹ್ಲಾದರಾಜರು ಹಾಗಾಗಿ ಅಪ್ಪಣ್ಣಾಚಾರ್ಯರು ಅವರನ್ನು ಕೊಂಡಾಡುವಾಗ ದೇವಸ್ವಭಾವೋ ದಿವಿಜದ್ರಮೋಯ ಅಂತ ಹೇಳ್ತಾರೆ ದೇವಸ್ವಭಾವ ಅಂತ ಕೇಳಿದರೆ ನಮ್ಮ ಸ್ವಭಾವ ಬೇರೆ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ ನಮ್ಮ ಸ್ವಭಾವ ಕ್ಷಣ ಕ್ಷಣಕ್ಕೆ ಏರುಪೇರುಗಳಿಗೆ ದುಃಖ ದುಮ್ಮಾನಗಳಿಗೆ ನಮ್ಮ ಸ್ವಭಾವ ಒಳಗಾಗ್ತಾ ಇರ್ತದೆ ಯಾವುದೂ ಸಹನ ಆಗಲ್ಲ ನಮಗೆ ಆದರೆ ದೇವಸ್ವಭಾವ ಹಾಗಲ್ಲ ದೇವಸ್ವಭಾವ ನಿರ್ನಿಮಿತ್ತವಾಗಿ ಜಗತ್ತಿಗೆ ಉಪಕಾರ ಮಾಡುವ ದೇವ ಸ್ವಭಾವ ಹಾಗಾಗಿ ಅಂತಹ ದೇವಸ್ ಸ್ವಭಾವ ಇವ ದೇವ ಸ್ವಭಾವ ಭಗವಂತನಂತೆ ಸ್ವಭಾವ ಉಳ್ಳವ ಭಗವಂತನ ಸ್ವಭಾವ ಏನು ಅಂತ ಕೇಳಿದರೆ ಆ ಭಗವಂತನ ಸ್ವಭಾವ ಜಗತ್ತನ್ನು ಉದ್ಧಾರ ಮಾಡುವ ಸ್ವಭಾವ ತನ್ನ ಅವತಾರಗಳಿಂದ ತನ್ನ ನಡೆನುಡಿಗಳಿಂದ ತಾನು ಮಾಡುವ ಸೃಷ್ಟಿ ಕಾರ್ಯದಿಂದ ಜಗತ್ತನ್ನ ಪಾವರ ಮಾಡುವ ಸ್ವಭಾವ ಪರಮಾತ್ಮನ ಸ್ವಭಾವ ಹಾಗಾಗಿ ಆ ಸ್ವಭಾವವನ್ನು ರಾಯರು ಹೊಂದಿದ್ದಾರೆ ಹಾಗಾಗಿ ದೇವ ಸ್ವಭಾವ ಹಾಗಾಗಿ ಇದನ್ನೇ ಶೀಲವಾಗಿ ಹೊಂದಿದವರು ಶೀಲ ಸಂಪನ್ನ ಶೀಲ ಸಂಪನ್ನರು ಯಾರು ಅಂತ ಕೇಳಿದರೆ ಪ್ರಹ್ಲಾದರಾಜರು ಅವರ ಅಂಶರಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳು ಸತ್ಯಸಂಧಃ ಸತ್ಯಸಂಧ ಅನ್ನೋದಕ್ಕೆ ವೀರರಾಘವೇ ವ್ಯಾಖ್ಯಾನ ಶ್ರೀಧರಿ ವ್ಯಾಖ್ಯಾನ ಅನೇಕ ರೀತಿಯಾಗಿರತಕ್ಕಂತಹ ವಿವರಣೆಯನ್ನೇ ಏನು ಮಾಡಿದ್ದಾರೆ ಅಂತ ಕೇಳಿದರೆ ನೀಡಿದ್ದಾರೆ ಹಾಗಾಗಿ ಸತ್ಯಸಂಧ ಅಂತ ಕೇಳಿದರೆ ಯಾವುದು ಸತ್ಯಸಂಧ ಸತ್ಯ ಎನಿಸಿದ ಪರಮಾತ್ಮನಲ್ಲಿ ಯಾವಾಗಲೂ ಕೂಡ ಮತಿಯುಳ್ಳವರು ಸತ್ಯ ಎನಿಸಿದ ಪರಮಾತ್ಮನನ್ನು ಯಾವಾಗಲೂ ಕೂಡ ಉಪಾಸನೆಯನ್ನು ಮಾಡತಕ್ಕಂಥವ್ರು ಅದನ್ನು ದಶಮಸ್ಕಂದದಲ್ಲೂ ಕೂಡ ನಿರೂಪಣೆಯನ್ನು ಮಾಡಿದ್ದಾರೆ ಸತ್ಯೌರತಂ ಸತ್ಯಪರಂ ತ್ರಿ ಸತ್ಯಂ ಸತ್ಯ 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 ಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾ ಶರಣಂ ಪ್ರಪನ್ನ ಹೀಗೆ ಆ ಪರಮಾತ್ಮನನ್ನ ಉಪಾಸನೆ ಮಾಡ್ತಾ ಇರತಕ್ಕಂಥವರು ಶ್ರೀಧಿ ವ್ಯಾಖ್ಯಾನಕಾರರು ಹೇಳ್ತಾರೆ ಸತ್ಯಸಂಧ ಅಂತ ಕೇಳಿದರೆ ಸತ್ಯವಚನದಲ್ಲಿ ಯಾವಾಗಲೂ ಕೂಡ ಆಸಕ್ತರಾಗಿರ್ತಕ್ಕಂಥವರು ನಾವು ಯಾವಾಗಲೂ ಅಸತ್ಯವನ್ನು ಮಾತಾಡ್ತೇವೆ ನಮ್ಮ ಬಾಯಿಯಿಂದ ಸತ್ಯ ಬರೋದು ಕಡಿಮೆ ಆದರೆ ಸತ್ಯ ಸಂಧ ಅಂತ ಕೇಳಿದರೆ ಅವರ ಬಾಯಿಯಿಂದ ಅಪ್ಪಿತಪ್ಪಿ ಕೂಡ ವಚನ ಬರಲ್ಲ ಇದು ಸತ್ಯಸಂಧ ಸತ್ಯ ಸಂಧ ಅನ್ನೋದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಅಂಥವರ ಬಾಯಿಯಿಂದ ಅಪ್ಪಿತಪ್ಪಿಯೂ ಕೂಡ ಯಾರ ಬಾಯಿಯಿಂದ ಅಸತ್ಯವಚನ ಬರಲ್ಲ ಅವರು ಸತ್ಯಸಂಧರು ಹಾಗಾಗಿ ತಪ್ಪಿ ಮಾತು ಬರಲ್ಲ ಅನ್ನೋದು ಒಂದಾದರೆ ಪರಮಾತ್ಮನ ಗುಣಚಿಂತನೆ ಒಂದನ್ನು ಬಿಟ್ಟರೆ ಬೇರೆ ಯಾವುದು ಬರಲ್ಲ ಪರಮಾತ್ಮನ ಗುಣಚಿಂತನೆ ಪರಮಾತ್ಮನನ್ನು ತಿಳಿಯೋದು ಇದು ಒಂದನ್ನು ಬಿಟ್ಟರೆ ಅವರ ಬಾಯಿಯಿಂದ ಬೇರೆ ಯಾವುದು ಬರಲ್ಲ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಒಡೆಯಗೆ ಒಡಲನು ತೋರುವೆ ಎನ್ನ ಬಡತನ ಬಿನ್ನಹ ಮಾಡುವೆ ಒಡೆಯಗೆ ಒಡಲನು ತೋರುವೆ ಎನ್ನ ಬಡತನ ಬಿನ್ನಹ ಮಾಡುವೆ ಒಡೆಯ ಶ್ರೀ ಪುರಂದರ ವಿಠಲರಾಯನ ಅಡಿಗಳನ್ನು ಸಾರಿ ಬದುಕುವೆ ಎಂಬುದಾಗಿ ಯಾವುದು ಅವರ ಜೀವನದ ಗುರಿ ಅಂತ ಕೇಳಿದರೆ ಭಗವಂತನನ್ನೇ ಬೇಡೋದು ಭಗವಂತನನ್ನು ಕುರಿತಾಗೆ ಹಾಡೋದು ನಾವು ಹಾಗಲ್ಲ ಯಾರು ನಮಗೆ ಅನುಕೂಲರೋ ಅವರನ್ನು ಹಾಡಿ ಹೊಗಳಿಬಿಡ್ತೇವೆ ಆದರೆ ಪ್ರಹ್ಲಾದ ರಾಜರು ಹಾಗಲ್ಲ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಇದು ಪ್ರಹ್ಲಾದರಾಜರಲ್ಲಿ ಇರತಕ್ಕಂತಹ ಗುಣ ಹಾಗಾಗಿ ಭಾಗವತ ಅವರ ಗುಣವನ್ನು ವರ್ಣನೆ ಮಾಡ್ತಾ ಇದೆ ಜಿತೇಂದ್ರಿಯ ಮತ್ತೆ ಹೇಗಿದ್ರು ಅಂತ ಕೇಳಿದರೆ ಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಅವರಿಗೆ ಹೇಳಿ ಮಾಡಿಸಿದ ಇಂದ್ರಿಯ ನಿಗ್ರಹ ಹಾಗಾಗಿ ಪ್ರಹ್ಲಾದರಾಜರಾದಾಗ ವ್ಯಾಸರಾಜರಾದಾಗ ರಾಘವೇಂದ್ರ ಸ್ವಾಮಿಗಳಾದಾಗ ಅವರ ಇಂದ್ರಿಯ ನಿಗ್ರಹದ ಬಗ್ಗೆ ಎಂತಹ ಮಹಿಮೆಯನ್ನು ಎಂತಹ ಅಪಾರವಾದ ವಿಷಯವನ್ನು ಅವರ ಚರಿತ್ರೆಗಳೇನು ಮಾಡ್ತಾವೆ ನಿರೂಪಣೆಯನ್ನು ಮಾಡ್ತಾ ಇದ್ದಾವೆ ಹಾಗಾಗಿ ಜಿತೇಂದ್ರಿಯ ಎಲ್ಲ ಇಂದ್ರಿಯಗಳನ್ನು ಕೂಡ ಗೆದ್ದವರು ಎಲ್ಲ ಇಂದ್ರಿಯಗಳನ್ನು ಗೆದ್ದವರು ಇದರ ಅರ್ಥ ಏನು ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾ ಆಲೋಚನೆ ಮಾಡಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಆರು ಇದ್ದಾವೆ ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ಎಂತಹ ಸೋಕಾಲ್ಡ್ ವ್ಯಕ್ತಿ ಆದರೂ ಕೂಡ ಈ ಆರರಲ್ಲಿ ಒಂದರ ಬಗ್ಗೆ ಏನಾಗ್ತಾನೆ ಒಂದರಲ್ಲಿ ಈ ಆರೇನಿದಾವಲ್ಲ ಈ ಆರರಲ್ಲಿ ಯಾವುದಾದ್ರೂ ಒಂದರಲ್ಲಿ ಒಂದು ಕ್ಷಣ ಫೇಲ್ಯೂವರ್ ಆದ ಅಂದರೆ ಮುಗಿದು ಹೋಯಿತು ಜೀವನದಲ್ಲಿ ಕಪ್ಪು ಚಿಕ್ಕಿ ಅವನಿಗೆ ಬರ್ತದೆ ಹೀಗಿರುವಾಗ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಇದರ ಅರ್ಥ ಏನು ಜಿತೇಂದ್ರಿಯ ಎಲ್ಲ ಇಂದ್ರಿಯಗಳನ್ನು ಗೆದ್ದವ ಪ್ರಹ್ಲಾದರಾಜರು ಅಂತ ಹೇಳೋದಾದರೆ ಅದಕ್ಕೆ ಅರ್ಥ ಏನು ಅಥವಾ ಇಂದ್ರಿಯಗಳನ್ನು ಗೆಲ್ಲೋದು ಆಗಿ ಸಾಧ್ಯವಾ ಅಥವಾ ಇಂದ್ರಿಯಗಳನ್ನು ಗೆಲ್ಲೋದು ಅಂದರೆ ಏನು ಯಾವ ಕಾರಣದಿಂದ ಇಂದ್ರಿಯಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಅಂತ ಆಲೋಚನೆಯನ್ನು ಮಾಡಿದರೆ ಇಂದ್ರಿಯಗಳನ್ನು ವಿಷಯ ಪದಾರ್ಥದಲ್ಲಿ ಹರಿಸಿದಾಗ ಗೆಲುವು ಸಾಧ್ಯ ಇಲ್ಲ ಇಂದ್ರಿಯಗಳನ್ನು ವಿಷಯ ಪದಾರ್ಥಗಳಲ್ಲಿ ಹರಿಸಿದಾಗ ಗೆಲುವು ಸಾಧ್ಯ ಇಲ್ಲ ಆದರೆ ಅದೇ ಇಂದ್ರಿಯಗಳನ್ನು ಪರಮಾತ್ಮ ಬಳಿ ಸಾಗಿಸಿದಾಗ ಇಂದ್ರಿಯ ನಿಗ್ರಹ ಸಾಧ್ಯ ಅಂತಹ ಇಂದ್ರಿಯ ನಿಗ್ರಹ ಯಾರಲ್ಲಿ ಇತ್ತು ಅಂತ ಕೇಳಿದ್ರೆ ಪ್ರಹ್ಲಾದರಾಜರಲ್ಲಿ ಇತ್ತು ಮೂರು ಅವತಾರಗಳಲ್ಲೂ ಕೂಡ ಹಾಗಾಗಿ ಜಿತೇಂದ್ರಿಯ ಇಂತಹ ಇಂದ್ರಿಯ ನಿಗ್ರಹ ಉಳ್ಳವರು ಅವರಾಗಿದ್ದಾರೆ ಮತ್ತೆ ಆತ್ಮವ ಸರ್ವಭೂತ ನಾಂ ಏಕಹಾ ಪೇಸುರುತ್ತಮ ಭಗವಂತನಲ್ಲಿ ಹೇಗೆ ಭಕ್ತಿಯನ್ನು ಮಾಡಬೇಕು ಭಗವಂತನಲ್ಲಿ ಯಾವ ರೀತಿಯಾದ ಉಪಾಸನೆಯನ್ನು ಮಾಡಬೇಕು ಭಗವಂತನನ್ನು ಹೇಗೆ ಮುಖ್ಯ ಅಂತ ತಿಳಿಯಬೇಕು ಹಾಗೆ ಸಮಸ್ತ ಸಜ್ಜನರಲ್ಲೂ ಕೂಡ ಪ್ರೀತಿ ಗೌರವ ಭಾವನೆಯನ್ನ ಹೊಂದಿದ ಮಹಾನುಭಾವ ಪ್ರಹ್ಲಾದರಾಜರು ಆಗಿದ್ದಾರೆ ಹಾಗಾಗಿ ಇದು ಪ್ರಲ್ಹಾದ ರಾಜರಲ್ಲಿ ಇರತಕ್ಕಂತಹ ವಿಶ್ವತೋಮುಖವಾದ ಗುಣಗಳು ಎಂಬುದಾಗಿ ನೋದ್ವಿಗ್ನ ಚಿತ್ತ ವ್ಯಸನೇಶು ಶ್ರುತೇಶು ಶ್ರುಷ್ಟೇಶು ಗುಣೇಶ್ವ ದಾಂತೇಂದ್ರಿಯ ಪ್ರಾಣ ಶರೀರ ದಿಸ ಪ್ರಶಾಂತ ಕಾಮ ಚಿತ್ತ ನಾವು ಹಾಗಲ್ಲ ಸುಖ ಬಂದಾಗ ಆಚಾರ ನೋಡಿರಿ ಇದೆಲ್ಲ ನನ್ನಿಂದ ಆಯಿತು ಏನಾದರೂ ಎಡವಟ್ಟಾಯಿತು ದುಃಖ ಬಂತು ಅಂದರೆ ಆಚಾರ ನಾ ಇಷ್ಟೆಲ್ಲ ಮಾಡೀನಿ ನಂಗೆ ದೇವ್ರ ಹಿಂಗೆ ಮಾಡಬೇಕೇನ್ರಿ ಅಂತ ಅನ್ನುವ ಜನ ನಾವು ಆದರೆ ರಾಜರು ಹೇಗಿದ್ದರು ನೋದ್ವಿಗ್ನ ಚಿತ್ತ ಯಾವ ಕಾಲದಲ್ಲೂ ಕೂಡ ಉದ್ವಿಗ್ನರು ಆಗದಕ್ಕೆ ಸಾಧ್ಯ ಇಲ್ಲ ಯಾಕೆ ಯಾಕೆ ಅವರು ಉದ್ವಿಗ್ನಕ್ಕೆ ಒಳಗಾಗುವುದಿಲ್ಲ ಯಾಕೆ ಏರುಪೇರುಗಳಿಗೆ ಒಳಗಾಗುವುದಿಲ್ಲ ಅದಕ್ಕೆ ಕಾರಣವನ್ನು ನಮ್ಮ ದಾಸ ಸಾಹಿತ್ಯ ನಿರೂಪಣೆಯನ್ನು ಮಾಡ್ತಾ ಇದೆ ಯಾಕೆ ಮಹಾನುಭಾವರು ಏರಿಳಿತಕ್ಕೆ ಒಳಗಾಗುವುದಿಲ್ಲ ಯಾಕೆ ಮಹಾನುಭಾವರು ದ್ವಂದ್ವಗಳನ್ನು ಮೀರಿರ್ತಾರೆ ಅನ್ನೋದಕ್ಕೆ ನಮ್ಮ ದಾಸ ಸಾಹಿತ್ಯ ನಿರೂಪಣೆಯನ್ನು ಮಾಡ್ತಾ ಇದೆ ಯಾಕೆ ಅವರು ದ್ವಂದ್ವಗಳನ್ನು ಮೀರ್ತಾರೆ ಸುಖ ದುಃಖಾದಿಗಳನ್ನು ಮೀರ್ತಾರೆ ಅನ್ನೋದಕ್ಕೆ ಕಾರಣ ದಾಸ ಸಾಹಿತ್ಯ ಒಂದು ಕಾನ್ಸೆಪ್ಟನ್ನು ಕೊಡ್ತಾ ಇದೆ ಅನ್ಯರಿಂದಲೇ ಸುಖವು ಆಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ ಅನ್ಯರಿಂದಲಿ ಸುಖವು ಆಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ ತನ್ನ ನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ ಕಣ್ಣಿಲ್ಲದ ಕುರುಡ ಮೇಲಯ್ಯ ಕುಲಹೀನಾದರು ಸುಖ ದುಃಖಗಳು ನಿನ್ನಿಂದಾಯಿ ತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದಾಯಿ ತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ವಿಠಲ ಅದರಿಂದ ಜ್ಞಾನಿಗಳು ಯಾಕೆ ಜಯಿಸ್ತಾರೆ ಯಾಕೆ ವಿಕಾರಕ್ಕೆ ಒಳಗಾಗುವುದಿಲ್ಲ ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ ಸುಖ ದುಃಖ ಅದು ಎರಡು ಯಾರಿಂದ ಆಗತ್ತೆ ಜೀವನಿಂದ ಆಗಲ್ಲ ಪರಮಾತ್ಮನಿಂದ ಆಗತ್ತೆ ಅದಕ್ಕೆ ಗೋಪಾಲದಾಸರು ಯಾವ ರೀತಿ ಯಾಚನೆ ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಕುಲಹೀನನಾದರೂ ಕೂಡ ಪರವಾಗಿಲ್ಲ ಪರಮಾತ್ಮ ನಾನು ಕುಲಹೀನಾಗಲಿ ಪರವಾಗಿಲ್ಲ ಆದರೆ ಕುಲಹೀನಾದರೂ ಸುಖ ದುಃಖಗಳು ನಿನ್ನಿಂದ ಈತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ ಗೋಪಾಲ ವಿಠಲ ಕುಲಹೀನನಾದರೂ ಕೂಡ ಪರವಾಗಿಲ್ಲ ಸುಖ ದುಃಖಗಳಿಗೆ ಕಾರಣ ಯಾರು ಪರಮಾತ್ಮ ಅನ್ನುವ ವಿಷಯವನ್ನು ಮನದಟ್ಟಾಗುವ ಹಾಗೆ ಜ್ಞಾನವನ್ನು ಕೊಡು ವಿಜಯದಾಸರು ಕೇಳ್ತಾರ್ರಿ ಎಷ್ಟು ವಿಶೇಷವಾಗಿ ಕೇಳ್ತಾರೆ ಅಂತ ಕೇಳಿದರೆ ಜೀವೇಶ್ವರಂದೆಂಬ ದುರ್ಮತಿಯ ಕೋಡಾದೀರೋ ಜೀವೇಶ್ವರಂದ್ಯೆಂಬ ದುರ್ಮತಿಯ ಕೋಡಾದೀರೋ ದೇವ ಬಹುಕಾಲ ನರಕದೊಳು ಇಟ್ಟಿರೋ ಇಪ್ಪೆ ನೋಡ್ರಿ ಅವರ ಕಾನ್ಸೆಪ್ಟ್ ಹೇಗಿದೆ ಅವರ ಉಪಾಸನಾ ಬಲ ಹೇಗಿದೆ ದೇವ ನರಕದಳು ಬಹುಕಾಲ ಇಟ್ಟಿರು ಇಪ್ಪೆ ನಾನೊಲ್ಲೆ ನಾನೊಲ್ಲೆ ಮಾತವ ನಾನೊಲ್ಲೆ ನಾನೊಲ್ಲೆ ಮಿಥ್ಯ ಮತವ ಜೀವೇಶ್ವರಂದೆಂಬ ದುರ್ಮತಿಯ ಕೊಡದಿರು ಏಕೋ ಭಾವದಲ್ಲಿ ಇದನ್ನೇ ಬೇಡಿಕೊಂಬೆ ಶ್ರೀ ವಿಜಯ ವಿಠಲರೇಯ ಇಷ್ಟೆಲ್ಲ ಓದಿದ್ದೇವೆ ಇಷ್ಟೆಲ್ಲ ಅಧ್ಯಯನ ಅಧ್ಯಾಪನ ಮಾಡಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ಅಹಂಕಾರ ಹೋಗಲಿಲ್ಲ ಅಜ್ಞಾನ ಹೋಗಲಿಲ್ಲ ಅಂತಾದರೆ ಏನು ಉಪಯೋಗ ಹಾಗಾಗಿ ಜೀವ ಈಶಾ ಒಂದು ಎನ್ನುವ ಮತಿಯನ್ನು ಯಾವ ಕಾಲದಲ್ಲೂ ಕೂಡ ಕೊಡಬೇಡ ಎಂಬುದಾಗಿ ಏನು ಮಾಡ್ತಾರೆ ಜ್ಞಾನಿಗಳು ಉಪಾಸನೆಯನ್ನು ಮಾಡ್ತಾರೆ ಹೀಗೆ ಉಪಾಸನೆ ಮಾಡೋದರಿಂದ ಸುಖ ದುಃಖಗಳಿಗೆ ಕಾರಣ ಪರಮಾತ್ಮ ಅಂತ ತಿಳಿಯೋದರಿಂದ ತಿಳಿದು ಜೀವನದಲ್ಲಿ ನಡೆಯೋದರಿಂದ ಅವರೇನಾಗಲ್ಲ ಜೀವನದಲ್ಲಿ ವಿಕಾರಕ್ಕೆ ಒಳಗಾಗುವುದಿಲ್ಲ ಹಾಗಾಗಿ ಜಿತೇಂದ್ರಿಯ ಪ್ರಾದರಾಜರು ಯಾಕೆ ಜಿತೇಂದ್ರಿಯರಾಗಿದ್ದರು ಅಂತ ಕೇಳಿದರೆ ಎಲ್ಲದಕ್ಕೂ ಕೂಡ ಸರ್ವಕರ್ಮ ಕ ಕಾರಯಿತ್ರ ಸರ್ವಕರ್ಮ ಪ್ರೇರೆಯಿತ್ರ ಸರ್ವಕರ್ಮ ಸ್ವಾಮಿನ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಕಾರಣ ಯಾರು ಅಂತ ಕೇಳಿದರೆ ಪರಮಾತ್ಮ ಅನ್ನೋದನ್ನು ಅವರು ತಮ್ಮ ನರನಾಡಿಗಳಲ್ಲಿ ಏನು ಮಾಡಿದ್ದಾರೆ ರೂಢಮೂಲವಾಗಿ ಇರಿಸಿಕೊಂಡದ್ದರಿಂದ ಪ್ರಲ್ಹಾದ ರಾಜರು ಜಿತೇಂದ್ರಿಯ ಅವರಿಗೆ ಇಂದ್ರಿಯಗಳ ವಶ ಇಂದ್ರಿಯಗಳು ಏನಾಗಿದ್ದಾವೆ ಜಯವಾಗಿದ್ದಾವೆ ಎಂಬುದಾಗಿ ಹೇಳ್ತಾ ಇದೆ ಭಾಗವತ ಅವರ ಭಕ್ತಿ ಹೇಗಿತ್ತು ಅವರ ಉಪಾಸನೆ ಹೇಗಿತ್ತು ನಾವೆಲ್ಲ ನಮ್ಮ ಈಗಿನ ಆಲೋಚನೆಯನ್ನು ನಮ್ಮ ಈಗಿನ ಉಪಾಸನೆ ನೋಡಿಕೊಂಡು ನಾವು ಆ ಕಾಲವನ್ನು ಲೆಕ್ಕ ಹಾಕಿದರೆ ಆಗಲ್ಲ ನಾವು ಯಾವಾಗಲೂ ಒಂದು ತಾಸು ಪಾರಾಯಣ ಮಾಡೋದ್ರ ಬದಲು ಎರಡು ತಾಸು ಏನಾದರೂ ನಾವು ಪಾರಾಯಣ ಮಾಡಿಬಿಟ್ರೆ ಹತ್ತು ಊರಲ್ಲೆಲ್ಲ ಹೇಳ್ಕೊಂಡೆ ಏ ಇವತ್ತು ನಾವು ಎರಡು ತಾಸು ಪಾರಾಯಣ ರೀ ಆಚಾರ ಇವತ್ತು ನಾವು ದಿಸಾ ಹೋಗಿದ್ದಿಲ್ಲ ನೋಡಿರಿ ಏಳು ದಿವಸ ನಾವು ಏನು ಮಾಡಿವಿ ಸುಪ್ರಭಾತ್ ಶಿವಕ್ಕೆ ಹೋಗಿವಿ ರೀ ಆಚಾರ ಅಂತೇನಾಗ್ತದೆ ನಮಗೆಲ್ಲ ಭಾವನೆ ಬಂದುಬಿಡ್ತದೆ ಆದರೆ ಪ್ರಹ್ಲಾದರಾಜರು ಹಾಗಲ್ಲ ಪ್ರಾದರಾಜರು ಹೇಗೆಂದರೆ ಆಸೀನಃ ಪರಿಯಟನ್ ಶಯಾನಃ ಪ್ರಭಿಪನ್ ಬ್ರುವನ್ ನಾನು ಸಂದತ ಏತಾನಿ ಗೋವಿಂದ ಪರಿರಂಭಿತ ಪ್ರಹ್ಲಾದರಾಜರು ಕುಳಿತಿರುವಾಗ ಓಡಾಡುವಾಗ ನಡೆದಾಡುವಾಗ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಭಗವಂತನೇ ಎಲ್ಲದಕ್ಕೂ ಕೂಡ ಕಾರಣ ಎಂಬುದಾಗಿ ತಿಳಿದುಕೊಂಡು ಮಾಡ್ತಾ ಇದ್ದಾರೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತಹ ಕಾರ್ಯದಲ್ಲಿ ಭಗವಂತನನ್ನ ನೆನೆಯುತ್ತ ಆತನ ರೂಪಗಳನ್ನ ಚಿಂತನೆಯನ್ನ ಮಾಡ್ತಾ ಕ್ವಚಿ ಗೋವಿಂದ ಚಿಂತಾ ಚಂಚಲ ಚೇತನ ನೋಡಿ ಕೆಲವೊಮ್ಮೆ ನಗುವರೋ ರೋದಿಸುವರೋ ನಾಟ್ಯವಾಡುವರು ಅಂತ ಹೇಳಿದ ಹಾಗೆ ಆ ಭಗವಂತನನ್ನ ಕುರಿತು ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಯಾವಾಗಲೂ ಕೂಡ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಭಗವಂತನನ್ನು ಹೊರತು ಬಿಟ್ಟು ಭಗವಂತನ ಸ್ಮರಣೆ ಭಗವಂತನ ಗುಣಚಿಂತನೆ ಉಪಾಸನೆಯನ್ನು ಬಿಟ್ಟು ಏನಿಲ್ಲ ಅಂತ ಕೇಳಿದರೆ ಯಾವ ಬೇರೆ ವಿಚಾರ ಅವರಲ್ಲಿ ಇಲ್ಲ ಹಾಗಾಗಿ ಹೇಳ್ತಾ ಇದ್ದಾರೆ ತನ್ನ ತಂದೆ ಒಂದು ಸಲ ತೊಡೆ ಮೇಲೆ ಕೂರಿಸಿಕೊಂಡು ನೀನೇನು ಕಲಿತಿ ಅಂತ ಕೇಳಿದಾಗ ಅವರು ಹೇಳಿದ ಮಾತು ಈ ರೀತಿಯಾಗಿ ಹೇಳಿದ್ದಾರೆ ತಾಧು ಮನ್ನೇ ಅಸುರವರ್ಯ ದೇಹಿ ಸದಾ ಸುದ್ವಿಗ್ನಧಿಯಾ ಅಸದ್ಗ್ರಹಾತ್ ಹಿತ್ವಾತ್ಮ ಪಾತಂ ಯದ್ಧರಿಂ ಆಶ್ರಯೇತ್ ನೋಡಿ ತನ್ನ ತಂದೆಗೆ ಉಪದೇಶವನ್ನು ಮಾಡುತ್ತಾನೆ ಯಾವ ತಂದೆ ತನ್ನ ವಿರುದ್ಧವಾಗಿದ್ದಾನೆ ಯಾವ ತಂದೆ ಧರ್ಮದ ದೇವರ ಗುಣಚಿಂತನೆಯ ವಿರುದ್ಧವಾಗಿದ್ದಾನೆ ಆ ತಂದೆಗೆ ಭಯಪಟ್ಟಿಲ್ಲ ಯಾಕೆ ಭಯಪಟ್ಟಿಲ್ಲ ಅಂತ ಕೇಳಿದ್ರೆ ಎಲ್ಲ ರೀತಿಯಿಂದ ಕಾಯುವವ ಪರಮಾತ್ಮ ಇದ್ದಾನೆ ಅಂತ ತಿಳಿದದ್ದರಿಂದ ತಂದೆಯಿಂದಲಾಗಲಿ ತಂದೆ ಉಂಟು ಮಾಡಿದ ಭಯಗಳಿಂದಲಾಗಲಿ ಅವನಿಗೇನಾಗಲಿಲ್ಲ ಅಂತ ಕೇಳಿದರೆ ಯಾವ ತೊಂದರೆ ಆಗಲಿಲ್ಲ ಹಾಗಾಗಿ ಆತ ತಂದೆಗೆ ಹೆದರದೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಅಂದ ಕೂಪದಂತೆ ಇರತಕ್ಕಂತಹ ಈ ಸಂಸಾರದಲ್ಲಿ ಇದ್ದು ಏನು ಮಾಡ್ತೀಯಾ ಹಾಗಾಗಿ ವನಂಗತೋ ಎದ್ದರಿಂ ಆಶ್ರಯೇತ್ ವನಕ್ಕೆ ಹೋಗಿ ಏನು ಮಾಡು ಉಪಾಸನೆಯನ್ನು ಮಾಡು ಅಲ್ಲ ಇಷ್ಟು ಹೇಳಬೇಕಾದ್ರೆ ಪ್ರಹ್ಲಾದ ರಾಜರೇ ಆಗಬೇಕು ನಮಗೂ ಗೊತ್ತಿಲ್ಲೇನು ನಮಗೂ ಗೊತ್ತಿದೆ ನಾವು ಪುರಾಣ ಎಲ್ಲ ಕೇಳಿದ್ದೇವೆ ಹಾಗಾದರೆ ಪ್ರಹ್ಲಾದ ರಾಜರೇ ಹೇಳೋದರಲ್ಲಿ ಏನು ವಿಶೇಷ ಇದೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇದನ್ನು ಅನೇಕ ರೀತಿಯಿಂದ ಬಿಡಿಸಿ ತೋರಿಸ್ತಾ ಇದ್ದಾರೆ ವನಂಗತೋ ಯದ್ಧರಿಂ ಆಶ್ರಯೇತ್ ವನ ಅಂತ ಕೇಳಿದರೆ ವನಂ ಸಜ್ಜನ ಸಮೂಹ ಅಂತ ಹೇಳ್ತಾರೆ ಕಾಡಿಗೆ ಹೋಗ ಉಪಾಸನೆ ಇವಾಗ ಕಾಡೇ ಎಲ್ಲ ಬಿಡಿ ಹಾಗಾದರೆ ವನ ಅನ್ನೋದಕ್ಕೆ ವನ ಅಂದರೆ ಸಜ್ಜನ ಸಮೂಹ ಸಜ್ಜನ ಸಮೂಹಕ್ಕೆ ಹೋಗಿ ಅಲ್ಲಿ ಉಪಾಸನೆಯನ್ನು ಮಾಡು ಸಜ್ಜನರ ಸಂಘ ಹೆಜ್ಜೇನು ಸಬಿದ ಹಾಗೆ ಸಜ್ಜನರ ಮೂಲಕವಾಗಿ ಉತ್ತಮವಾದ ಜ್ಞಾನವನ್ನು ಪಡೆಯೋದಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ವನ ಅಂದರೆ ಸಜ್ಜನ ಸಮೂಹ ಅಂತ ಅರ್ಥ ವನ ಅಂದರೆ ತೀರ್ಥ ಅಂತ ಅರ್ಥ ವನ ಅಂದರೆ ತೀರ್ಥ ಯಾವ ತೀರ್ಥ ಭಗವಂತನ ಮಂಗಳಮಯವಾದ ಮೂರ್ತಿಗಳಿಗೆ ಹಾಗೂ ಶಾಲಿಗ್ರಾಮದ ಶಾಲಿಗ್ರಾಮಾದಿಗಳಿಗೆ ಮಾಡಿದ ತೀರ್ಥ ಒಂದಾದರೆ ಇನ್ನೊಂದು ತೀರ್ಥ ಯಾವುದು ಅಂತ ಕೇಳಿದರೆ ಭಗವಂತನ ಮಹಿಮೆಯನ್ನು ಸಾರುವ ಪುಣ್ಯ ಕ್ಷೇತ್ರಗಳು ಪುಣ್ಯತೀರ್ಥಗಳು ಅಯೋಧ್ಯ ಮಧುರ ಮಾಯಾ ಕಾಶಿ ಕಾಂಚಿಯ ಪುರಿ ದ್ವಾರಾವತಿಜ್ಞೆಯ ಸಪ್ತೈತೆ ಮೋಕ್ಷದಾಯಕ ಅನ್ನುವಂತಹ ಪುಣ್ಯತೀರ್ಥಗಳು ಪುಣ್ಯಕ್ಷೇತ್ರಗಳು ಪುಣ್ಯತೀರ್ಥಗಳು ಗಂಗಾ ಸಿಂಗು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದ ಕೃಷ್ಣಾಭೀಮರೀಚ ಫಲ್ಗು ಸರಯು ಗಂಡಕಿ ಗೋಮತಿ ಕಾವೇರಿ ಕಪಿಲ ಕಪಿಲ ಪ್ರಯಾಗ ನೇತ್ರಾವತಿ ನದ್ಯಶ್ರೀ ಹರಿಪಾದ ಪಂಕಜ ಭುವ ಕುರಿಯಾ ಸದಾ ಮಂಗಲಂ ಅಂತ ಹೇಳಿದ ಹಾಗೆ ವನಂಗತೋ ಯದ್ಧರಿಂ ಆಶ್ರಯ ಇಂತಹ ಪುಣ್ಯಕ್ಷೇತ್ರಗಳಿಗೆ ಪುಣ್ಯ ನದಿಗಳಿಗೆ ಹೋಗಿ ಏನು ಮಾಡೋ ಸಾಧನೆಯನ್ನ ಮಾಡಿಕೋ ಯಾಕೆಂದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತೇವೆ ಪುಣ್ಯ ನದಿಗಳಿಗೆ ಹೋಗಿರ್ತೇವೆ ಹೇಗೆ ಹೋಗಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಟ್ರಿಪ್ಪಿಗೆ ಪಿಕ್ನಿಕ್ಕಿಗೆ ಹೋಗಿ ಬಂದ ಹಾಗೆ ಅಲ್ಲಿ ಹೋದರೆ ಉಪಯೋಗ ಇಲ್ಲ ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಪುಣ್ಯಕ್ಷೇತ್ರೇ ಕೃತ ಪಾಪಂ ವಜ್ರಲೇಪೋ ಭವಿಷ್ಯತಿ ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪುಣ್ಯ ರೀತಿಯಿಂದ ಉತ್ತಮವಾದ ಕಾರ್ಯಗಳನ್ನು ಮಾಡಿ ನಾವು ಪುಣ್ಯ ಸಂಪಾದನೆಯನ್ನು ಮಾಡಿಕೊಂಡು ಬರಬೇಕು ಹಾಗಾಗಿ ಅಂತಹ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ನದಿಗಳಿಗೆ ಹೋದಾಗ ಸಂಕಲ್ಪ ಇಲ್ಲ ಅನುಸಂಧಾನ ಇಲ್ಲ ಯಾವ ರೀತಿಯಾಗಿ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತೆ ಮಾಡಿದಾಗ ಏನಾಗತ್ತೆ ಅಂತ ಕೇಳಿದರೆ ಅದಕ್ಕೆ ದಾಸರು ನಮಗೆ ತಿರುಗ ಹೆಚ್ಚಿಸ್ತಾರೆ ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು ಮಿಂದಲ್ಲಿ ಫಲವೇನು ಮಿಂದಲ್ಲಿ ಫಲವೇನು ಮೀನು ಮೊಸಳೆಯಂತೆ ಮಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದ ವರ ಕಂಡು ಬೆರಗಾಗಿ ನಗು ತಿಪ್ಪ ಪುರಂದರ ವಿಠಲ ಆದ್ದರಿಂದ ನಮಗೆ ಹೊರಗೆ ಮಾಡುವ ಸ್ನಾನ ಮಾತ್ರ ಗೊತ್ತಿದೆ ಅದೂ ಸರಿಯಾಗಿ ಮಾಡಲ್ಲ ಯಾವ ದಿಕ್ಕಿಗೆ ಕೂತು ಮಾಡಬೇಕು ಹೇಗೆ ಮಾಡಬೇಕು ಕೂತು ಮಾಡಬೇಕಾ ನಿಂತು ಮಾಡಬೇಕಾ ಯಾವ ದಿಕ್ಕಿಗೆ ಮಾಡಬೇಕು ಅದು ಜ್ಞಾನವೂ ಕೂಡ ಇಲ್ಲ ಹೀಗಿರುವಾಗ ಹೊರಗಿನ ಸ್ನಾನವೇ ಗೊತ್ತಿಲ್ಲ ನಮಗೆ ಒಳಗಿನ ಸ್ನಾನ ಹೇಗೆ ಮಾಡ್ತೇವೆ ನಾವು ಆದ್ದರಿಂದ ಅಂತರಂಗದ ಸ್ನಾನ ಅಂತ ಕೇಳಿದರೆ ಅದು ಯಾವುದು ಜ್ಞಾನ ಎನ್ನುವ ಸ್ನಾನ ತತ್ವಜ್ಞಾನ ಎನ್ನುವ ಸ್ನಾನ ವಿಜಯದಾಸರು ಹೇಳ್ತಾರೆ ನೀನು ಸ್ನಾನ ಮಾಡ್ತೀಯಲ್ಲ ಅದು ನೀನು ಮಾಡುವ ಸ್ನಾನ ಅಲ್ಲ ಅಲ್ರಿ ಆಚಾರ ನಾನೇ ಮನಿಗಳಿಗೆ ಸ್ನಾನ ಮಾಡೀನ್ರಿ ಒಂತ ಸ್ನಾನ ಮಾಡೀನ್ರಿ ಅಲ್ಲ ವಿಜಯದಾಸರ ಹೇಳ್ತಾರೆ ನೀನು ಮಾಡಿದ್ದಲ್ಲ ಸ್ನಾನ ಅದು ಏನು ನೀನು ಮಾಡಿದ್ದು ಸ್ನಾನ ಅಂತ ತಿಳಿಯಬೇಡ ನಿನ್ನ ಬಿಂಬರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ ಸೇವೆಯನ್ನು ಮಾಡಿದ್ದೇನೆ ಅಂತ ತಿಳಿ ಅನುಸಂಧಾನ ಮಾಡು ಹಾಗಾಗಿ ಪ್ರಹ್ಲಾದರಾಜರು ಹೇಳ್ತಾರೆ ವನಂಗತೋ ಎದ್ಧರಿಂ ಆಶ್ರಯೇ ಇಂತಹ ವನಕ್ಕೆ ಇಂತಹ ಜ್ಞಾನಿಗಳ ಇಂತಹ ಸಜ್ಜನರು ತೀರ್ಥಗಳ ಪುಣ್ಯಕ್ಷೇತ್ರಗಳ ಸಂಧಾನಕ್ಕೆ ಹೋಗು ಅಲ್ಲಿ ಉಪಾಸನೆಯನ್ನು ಮಾಡು ಅಂತ ಅರ್ಥ ವನ ಅಂದರೆ ಇನ್ನೊಂದು ಅರ್ಥ ವನ ಅಂದರೆ ನೀರು ಅಂತ ಅರ್ಥ ವನ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ ಹಾಗಾಗಿ ನೀರಿನಿಂದ ದೇವರ ಪೂಜೆಯನ್ನು ಮಾಡು ನೀರಿನಿಂದ ಸ್ನಾನವನ್ನು ಮಾಡು ನೀರಿನಿಂದ ತರ್ಪಣವನ್ನು ಕೊಡು ಹಾಗಾಗಿ ವನಂಗತೋ ಎದ್ದರಿಮ್ಮಾಶ್ರೇ ತೀರ್ಥ ಅನ್ನುವಲ್ಲಿ ಪುಣ್ಯತೀರ್ಥ ಆಯಿತು ಪುಣ್ಯಕ್ಷೇತ್ರ ಆಯಿತು ಇನ್ನೊಂದು ತೀರ್ಥ ಇದೆ ಅದು ಯಾವ ತೀರ್ಥ ಆನಂದ ತೀರ್ಥರು ಜಯತೀರ್ಥರು ರಾಘವೇಂದ್ರ ತೀರ್ಥರು ಅನ್ನುವ ತೀರ್ಥ ಇದೆ ಆ ತೀರ್ಥದ ಉಪಾಸನೆಯನ್ನು ಮಾಡು ಅವರು ರಚನೆ ಮಾಡಿದ ಗ್ರಂಥಗಳನ್ನು ಏನು ಮಾಡು ಅಂತ ಕೇಳಿದರೆ ಉಪಾಸನೆಯನ್ನು ಮಾಡು ಅಂತ ಸತ್ಯಧರ್ಮರು ಏನು ಮಾಡ್ತಾರೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾರಾಯಣ ಪಂಡಿತಾಚಾರ್ಯರು ಕೂಡ ಇದನ್ನು ಬಹಳ ಸೊಗಸಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ರೂಪಸ್ಯ ಪರಸ್ಯ ಆನಂದ ಆನಂದಸಂದಾಯಿ ಸುಶಾಸ್ತ್ರ ಆನಂದ ತೀರ್ಥೇತಿ ಪದಂ ಗುರುದಿ ಬೂವತ ಸುರೂಪೂಪಕ ಎಂಬುದಾಗಿ ಹಾಗಾಗಿ ವನಂಗತು ಎದ್ದರಿ ಆಶ್ರಯೇತ್ ಅಂತ ಹೇಳುವಾಗ ಇಂತಹ ವನಕ್ಕೆ ಹೋಗಿ ಉಪಾಸನೆಯನ್ನು ಮಾಡು ಎಂಬುದಾಗಿ ಏನು ಮಾಡಿದ್ದಾರೆ ಹೇಳಿದ್ದಾರೆ ಇಂತಹ ಪ್ರಹ್ಲಾದರಾಜರು ಮಾಡಿದ ಉಪಾಸನೆ ಉಪದೇಶ ಸಾರ್ವಕಾಲಿಕವಾದದ್ದು ಇನ್ನೊಂದು ಬಹಳ ಮಹತ್ತರವಾದ ಅಂಶ ಮತ್ತೊಮ್ಮೆ ಕುಮಾರನನ್ನ ಪ್ರಹ್ಲಾದನನ್ನ ತಂದೆಯಾದ ಹಿರಣ್ಯ ಕಶುಪು ತೊಡೆಯ ಮೇಲೆ ಕೂರಿಸಿಕೊಂಡು ಆತ ಕರೀತಾನೆ ಈಗ ಏನು ಪಾಠ ಕಲಿತಿದ್ದೀಯಾ ಹೇಳು ಅಂತ ಹೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದ್ದ ಪ್ರಸಿದ್ಧವಾದ ಶ್ಲೋಕ ಶ್ರವಣಂ ಕೀರ್ತನಂ ವಿಷ್ಣೋ ಮರಣಂ ಪಾದ ಸೇವನ ಅರ್ಚನ ದಾಸ್ಯಮ ನಿವೇದಾರ್ಪಿತ ವಿಷ್ಣು ಭಕ್ತಿವ ಲಕ್ಷಣ ಕ್ರಿಯೆ ಭಗವತ್ಯ ತನ್ಮನ್ನೇ ಅಧೀತ ಉತ್ತಮ ಎಂಬುದಾಗಿ ನವವಿಧವಾದ ಭಕ್ತಿಯ ಮೆಟ್ಟೆಲನ್ನ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ಒಂಬತ್ತು ವಿಧವಾದ ಭಕ್ತಿ ಎಲ್ಲ ಗೊತ್ತಿದೆ ಆದರೆ ಇಲ್ಲಿ ಒಂದು ವಿಶೇಷ ಇದೆ ಅದು ಏನು ಹಾಗಾದರೆ ಈ ಒಂಬತ್ತು ವಿಧವಾದ ಭಕ್ತಿಯನ್ನು ಮಾಡಿದವರು ಯಾರು ಗೊತ್ತಿದೆ ಆಚಾರ್ಯ ನಾವು ಹೊರಗಿಸರು ಪುರಾಣ ಕೇಳಿವಿ ಹಾಗಾದರೆ ಒಂಬತ್ತು ವಿಧವಾದ ಭಕ್ತಿಗೆ ದೃಷ್ಟಾಂತ ಏನಾದರೂ ಇದೆ ಏನು ಯಾರು ಒಂಬತ್ತು ವಿಧವಾದ ಭಕ್ತಿ ಮಾಡಿದವರು ಯಾರು ಒಂದೊಂದು ಲಿಸ್ಟ್ ಕೊಡಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರೀ ವಿಷ್ಣೋ ಶ್ರವಣೇ ಪರೀಕ್ಷಿತ ಭವತ್ ವೈಯಾಸಕಿ ಕೀರ್ತನೆ ಪ್ರಲ್ಹಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಪೃತು ಪೂಜನೆ ಅಕ್ರೂರಸ್ವಭಿ ಕಪಿಪತಿ ದಾಸೇತ ಸಖ್ಯರ್ಜುನ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಫಲಂ ನೋಡಿ ಒಂಬತ್ತು ವಿಧವಾದ ಭಕ್ತಿಯನ್ನ ಮಾಡಿದವರು ಯಾರು ಮೊದಲೇ ಇದ್ದು ಶ್ರವಣಂ ಕೇಳಿದವರು ಕೇಳುವ ಭಕ್ತಿಯನ್ನು ಶ್ರವಣ ಅಂದರೆ ಕೇಳೋದು ಉತ್ತಮರು ಹೇಳೋದು ಅದನ್ನು ಕೇಳೋದು ಶ್ರವಣ ರೂಪವಾದ ಭಕ್ತಿಯನ್ನು ವೇದವ್ಯಾಸರ ದೃಷ್ಟಿಯಲ್ಲಿ ಮಾಡಿದವರು ಯಾರು ಹಂಗೆ ನಾವು ಶ್ರವಣ ಮಾಡಿರ್ತೀವ್ರಿ ಆಚಾರ್ಯ ಹೇಳ್ತಾ ಇರ್ತಾರ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳೆಲ್ಲ ಸಾವಿರ ಕಿಲೋಮೀಟರ್ ದೂರ ಹೋಗಿರ್ತಾವೆ ಅದು ನಮ್ಮ ಶ್ರವಣ ಅಲ್ಲ ಸುಮ್ಮನೆ ಕೇಳಿಕೆ ಅಂತ ಲೆಕ್ಕಕ್ಕೆ ನಾವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರಹ ನಾವು ಶ್ರವಣ ಮಾಡ್ತೇವೆ ಆದರೆ ಭಾಗವತ ಹೇಳುವ ಒಂಬತ್ತು ವಿಧವಾದ ಭಕ್ತಿಗೆ ಆಧಾರ ಯಾರು ಶ್ರವಣಕ್ಕೆ ಯಾರು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ ನೂರ ಅರವತ್ತೆಂಟು ತಾಸು ಎದ್ದು ಹೋಗದೆ ಏಳು ದಿವಸ ಅಖಂಡವಾಗಿ ಭಾಗವತವನ್ನು ಶ್ರವಣ ಮಾಡಿದ ಪರೀಕ್ಷಿತ ಮಹಾರಾಜ ಶ್ರವಣ ಭಕ್ತಿಗೆ ಉದಾಹರಣೆ ಶ್ರೀ ವಿಷ್ಣೋ ಶ್ರವಣೆ ಪರೀಕ್ಷಿತ ಭವತ್ ಪರೀಕ್ಷಿತ ರಾಜರೇನು ಅಂತ ಕೇಳಿದರೆ ಶ್ರವಣ ರೂಪವಾದ ಭಕ್ತಿಗೇನಾಗಿದ್ದಾರೆ ಸಾಕ್ಷಿಯಾಗಿದ್ದಾರೆ ಉದಾಹರಣೆಯಾಗಿದ್ದಾರೆ ಆಮೇಲೆ ಯಾವುದು ಕೀರ್ತನ ಯಾವುದು ಅಂತ ಕೇಳಿದರೆ ಕೀರ್ತನ ಕೀರ್ತನ ರೂಪವಾದ ಭಕ್ತಿಗೆ ಆಧಾರ ಯಾರು ದೃಷ್ಟಾಂತ ಯಾರು ಅಂತ ಕೇಳಿದರೆ ನೂರ ಅರವತ್ತೆಂಟು ತಾಸಿಯ ಮಹಾನುಭಾವ ಕೇಳಿದರೆ ನೂರ ಅರವತ್ತೆಂಟು ತಾಸು ಹೇಳಿದವರು ಶುಕಾಚಾರ್ಯರು ಹಾಗಾಗಿ ವೈಯಾಸಕಿಹಿ ಕೀರ್ತನೆ ಕೀರ್ತನ ರೂಪವಾಗಿರ್ತಕ್ಕಂತಹ ಭಕ್ತಿಗೆ ದೃಷ್ಟಾಂತ ಯಾವ ಶುಕಾಚಾರ್ಯರು ಪ್ರಲ್ಹಾದ ಸ್ಮರಣೆ ಅಂತ ಹೇಳ್ತಾರೆ ಸ್ಮರಣರೂಪವಾದ ಭಕ್ತಿಗೆ ಉದಾಹರಣೆ ಯಾರು ಯಾವ ಕಾಲದಲ್ಲೂ ದೇವರ ಸ್ಮರಣೆ ಇಲ್ಲದೆ ಇದ್ದ ಭಕ್ತ ಪ್ರಹ್ಲಾದರಾಜರು ಅದಕ್ಕೇನೆ ಕನಕದಾಸರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಕನಕದಾಸರು ಒಂದು ಉಗಾಭೋಗದಲ್ಲಿ ಹೇಳ್ತಾರೆ ಪುಟ್ಟದಾಸನು ನಾನಲ್ಲ ಪುಟ್ಟ ದಾಸನು ನಾನಲ್ಲ ಪುಟ್ಟದಾಸ ಅಂದ್ರೆ ಯಾರ್ರೀ ಪುಟ್ಟದಾಸ ಅಂದ್ರೆ ಧ್ರುವಕುಮಾರ ಪುಟ್ಟ ದಾಸನು ನಾನಲ್ಲ ದಿಟ್ಟ ದಾಸನು ನಾನಲ್ಲ ದಿಟ್ಟದಾಸನು ದಾಸನು ನಾನಲ್ಲ ಸುಟ್ಟ ದಾಸನು ನಾನಲ್ಲ ಆಚಾರ ಏನು ಹೇಳಿಕತ್ತೀರಿ ಏನು ಸುಪ್ ಟಿಫಿನ್ ವಿಫಿನ್ ಮಾಡಿ ಬಂದಿರಿ ಇಲ್ಲೋ ಅಂತ ಕೇಳಬೇಕಿ ಸುಟ್ಟದಾಸನು ನಾನಲ್ಲ ಸುಟ್ಟದಾಸ ಯಾರು ಪಟ್ಟಣವನ್ನು ಸುಟ್ಟ ಹನುಮಂತ ದೇವರು ಹಾಗಾಗಿ ಸುಟ್ಟ ದಾಸನು ನಾನಲ್ಲ ಪುಟ್ಟ ದಾಸನು ನಾನಲ್ಲ ದಿಟ್ಟದಾಸನು ನಾನಲ್ಲ ದಿಟ್ಟದಾಸ ಅಂದರೆ ದಿಟ್ಟವಾದ ಭಕ್ತಿಯನ್ನು ನಿಶ್ಚಿತವಾದ ಭಕ್ತಿಯನ್ನು ಮಾಡಿರತಕ್ಕಂತಹ ಸ್ಮರಣರೂಪವಾದ ಭಕ್ತಿಯನ್ನು ಮಾಡಿದ ಪ್ರಲ್ಹಾದ ರಾಜರು ಅನ್ನೋ ಮಾತನ್ನು ಕನಕದಾಸರು ಕೂಡ ಏನು ಮಾಡ್ತಾರೆ ವರ್ಣನೆಯನ್ನು ಮಾಡ್ತಾರೆ ಹಾಗಾಗಿ ಸ್ಮರಣರೂಪವಾದ ಭಕ್ತಿಗೆ ಉದಾಹರಣೆ ಯಾರು ಅಂತ ಕೇಳಿದ್ರೆ ಪ್ರಲ್ಹಾದ ರಾಜರು ತದಂಗ್ರಿ ಭಜನೆ ಲಕ್ಷ್ಮೀ ಆಮೇಲೆ ನಾಲ್ಕನೇ ಭಕ್ತಿ ಯಾವುದು ಅಂದರೆ ಪಾದಸೇವನ ಪಾದಸೇವನ ರೂಪವಾದ ಭಕ್ತಿಯನ್ನು ಮಾಡಿದವರು ಯಾರಿರಬಹುದು ಬ್ರಹ್ಮವಾಯುಗಳಲ್ಲ ಬ್ರಹ್ಮವಾಯುದೇವರಿಗಿಂತ ಮುಂಚೆ ಆ ಪಾದಸೇವನ ರೂಪವಾದ ಭಕ್ತಿಯನ್ನು ಮಾಡಿದವಳು ಮಹಾಲಕ್ಷ್ಮೀ ದೇವಿ ಯಾಕೆ ಅಂತ ಪ್ರಳಯ ಕಾಲದಲ್ಲಿ ಬ್ರಹ್ಮವಾಯುದೇವರೇನಾಗಿರ್ತಾರೆ ಅಂತ ಕೇಳಿದ್ರೆ ಪರಮಾತ್ಮನ ಉದರದಲ್ಲಿ ವಿಶ್ರಾಂತಿ ಸುಖವನ್ನು ಪಡೀತಾ ಇರ್ತಾರೆ ಆದರೆ ಆ ಕಾಲದಲ್ಲೂ ಕೂಡ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣವಾಗಿ ಮರುಳು ಮಾಡಿಕೊಂಡೇ ಎಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೇ ಎಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ ಮರುಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ಮರುಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ ಇರುಳು ಹಗಲು ಅಂದರೆ ನಮ್ಮ ಇರುಳು ಹಗಲು ಅಲ್ಲ ಬ್ರಹ್ಮದೇವರು ಇರುಳು ಹಗಲು ಹಾಗಾಗಿ ಅಂತಹ ಕಾಲದಲ್ಲೂ ಕೂಡ ಬಿಟ್ಟು ಬಿಡದೆ ಪಾದ ಸೇವೆಯನ್ನು ಮಾಡುವ ಏಕೈಕ ಚೇತನ ಮಹಾಲಕ್ಷ್ಮೀ ದೇವಿ ಬ್ರಹ್ಮವಾಯುದೇವರು ಅನಂತರೂಪಗಳನ್ನು ಉಪಾಸನೆ ಮಾಡ್ತಾರೆ ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರೂಪಿಣೆ ಅವಿಕಾರಿಣಿ ಸ್ಫುಟ ಅನಂತರೂಪಿಣೆ ಸುಖ ನಮೋ ನಮಃ ಒಂದು ರೂಪದಿಂದ ಆರಂಭ ಮಾಡಿಕೊಂಡು ಅನಂತ ರೂಪಗಳ ತನಕ ಉಪಾಸನೆಯನ್ನು ಶ್ರೀಮದಾಚಾರ್ಯರು ಮಾಡ್ತಾ ಇದ್ರು ಅನ್ನುವ ಮಹಿಮೆಯನ್ನು ಮಧ್ವಜಯಕಾರರು ವರ್ಣನೆಯನ್ನು ಮಾಡ್ತಾರೆ ಹಾಗಾದರೆ ಬ್ರಹ್ಮ ವಾಯುದೇವರು ಕೂಡ ಪರಮಾತ್ಮನ ಅನಂತ ಉಪಾಸನೆಯನ್ನು ಮಾಡ್ತಾರೆ ಗುಣಗಳ ಉಪಾಸನೆಯನ್ನು ಮಾಡ್ತಾರೆ ಲಕ್ಷ್ಮೀ ದೇವಿಯು ಕೂಡ ಪರಮಾತ್ಮನ ಅನಂತ ಗುಣಗಳನ್ನು ಉಪಾಸನೆ ಮಾಡ್ತಾರೆ ಹಾಗಾದರೆ ವ್ಯತ್ಯಾಸ ಏನು ಅಂತ ಕೇಳಿದರೆ ಬ್ರಹ್ಮವಾಯುದೇವರು ಅನಂತ ಗುಣಗಳನ್ನು ಮಾತ್ರ ಉಪಾಸನೆ ಮಾಡ್ತಾರೆ ಆದರೆ ಲಕ್ಷ್ಮೀದೇವಿಯರು ಹಾಗಲ್ಲ ಒಂದೊಂದು ಗುಣದಲ್ಲೂ ಕೂಡ ಅನಂತ ಅನಂತ ಗುಣಗಳನ್ನು ಏನು ಮಾಡ್ತಾರೆ ಚಿಂತನೆ ಮಾಡ್ತಾರೆ ಉಪಾಸನೆಯನ್ನು ಮಾಡ್ತಾರೆ ಹಾಗಾಗಿ ಪಾದಸೇವನಂ ಲಕ್ಷ್ಮೀದೇವಿಯ ಹಾಗೆ ಪಾದಸೇವನೆಯನ್ನು ಮಾಡೋರು ಬೇರೆ ಯಾರೂ ಇಲ್ಲ ಅಷ್ಟೇ ಅಲ್ಲ ಬ್ರಹ್ಮವಾಯುದೇವರು ಅನಂತ ರೂಪಗಳಿಂದ ಉಪಾಸನೆಯನ್ನು ಮಾಡಬಹುದು ಆದರೆ ಅನಂತ ಗುಣಗಳನ್ನು ಉಪಾಸನೆ ಮಾಡಬಹುದು ಆದರೆ ಲಕ್ಷ್ಮೀದೇವಿ ಅನಂತ ರೂಪಗಳನ್ನು ಅನಂತ ಗುಣಗಳನ್ನು ಉಪಾಸನೆ ಮಾಡುವುದರ ಜೊತೆಗೆ ಅನಂತ ರೂ ರೂಪಗಳನ್ನು ಕೂಡ ತೆಗೆದುಕೊಂಡು ಏನು ಮಾಡ್ತಾಳೆ ಉಪಾಸನೆಯನ್ನು ಮಾಡ್ತಾಳೆ ಹಾಗಾಗಿ ಅದು ವಿಶೇಷ ಆದ ಕಾರಣ ಲಕ್ಷ್ಮೀದೇವಿಯ ಹಾಗೆ ಪಾದ ಸೇವನೆಯನ್ನು ಮಾಡುವ ಭಕ್ತರು ಯಾರಿಲ್ಲ ಹಾಗಾಗಿ ಸೇವನಂ ಪಾದಸೇವನ ರೂಪವಾಗಿರತಕ್ಕಂತಹ ಭಕ್ತಿಗೆ ಯಾರೋ ಹೇಳಿದರೆ ಮಹಾಲಕ್ಷ್ಮೀ ದೇವಿ ಉದಾಹರಣೆ ಅನಂತರ ಐದನೇ ಭಕ್ತಿ ಅರ್ಚನೆ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಹೇಳಿದ ಹಾಗೆ ಅರ್ಚನ ರೂಪವಾಗಿರತಕ್ಕಂತಹ ಭಕ್ತಿಗೆ ಉದಾಹರಣೆ ಯಾರು ಅಂತ ಕೇಳಿದರೆ ಹೇಳ್ತಾ ಇದ್ದಾರೆ ಋತು ಪೂಜನೆ ಋತು ಚಕ್ರವರ್ತಿ ಏನು ಅಂತ ಕೇಳಿದ್ರೆ ಅರ್ಚನ ರೂಪವಾಗಿರತಕ್ಕಂತಹ ಭಕ್ತಿಗೆ ಏನಾಗಿದ್ದಾನೆ ಉದಾಹರಣೆಯಾಗಿದ್ದಾನೆ ಅರ್ಚನ ರೂಪವಾದ ಭಕ್ತಿ ಯಾಕೆಂದರೆ ನೂರು ಅಶ್ವಮೇಧ ಯಾಗಗಳನ್ನು ಮಾಡುವುದರ ಮೂಲಕವಾಗಿ ಯಜ್ಞ ಅಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಅನೇಕ ಉತ್ತಮವಾದ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಪರಮಾತ್ಮನ ಅರ್ಚನೆಯನ್ನು ಉಪಾಸನೆಯನ್ನು ಪೃಥು ಚಕ್ರವರ್ತಿ ಮಾಡಿದ್ದಾನೆ ಹಾಗಾಗಿ ಅರ್ಚನ ರೂಪವಾಗಿರ್ತಕ್ಕಂತಹ ಭಕ್ತಿಗೆ ಪೃಥು ದೃಷ್ಟಾಂತನಾಗಿದ್ದಾನೆ ಆಮೇಲೆ ಆರನೇ ಭಕ್ತಿ ಯಾರು ವಂದನಂ ವಂದನ ರೂಪವಾಗಿರತಕ್ಕಂತಹ ಭಕ್ತಿಗೆ ದೃಷ್ಟಾಂತ ಯಾರು ಅಂತ ಕೇಳಿದರೆ ಪರಮಾತ್ಮನ ಅಂತರಂಗದ ಭಕ್ತನಾಗಿರ್ತಕ್ಕಂತಹ ಅಭಿವಂದನೆ ಅಕ್ರೂರ ಏನು ಅಂತ ಕೇಳಿದರೆ ಪರಮಾತ್ಮನ ವಂದನೆ ಮಾಡುವ ಭಕ್ತಿಯನ್ನು ಜಗತ್ತಿಗೇನು ಮಾಡಿದ್ದಾನೆ ಅಂತ ಕೇಳಿದರೆ ನಿರೂಪಣೆಯನ್ನು ಮಾಡಿದ್ದಾನೆ ಅಕ್ರೂರ ಕಂಸನ ಆದೇಶದಂತೆ ಕೃಷ್ಣ ಬಲರಾವರನ್ನು ಕರೆಯೋದಕ್ಕೆ ಅಂತ ಹೋದಾಗ ಅಲ್ಲಿ ಏನಾಗತ್ತೆ ಎಂತಹ ಸಮಯದಲ್ಲಿ ಹೋದ ಅನ್ನೋದನ್ನು ಕೂಡ ವಾಜರಾಜ ಸ್ವಾಮಿಗಳು ರುಕ್ಮಿಣೀಶ ವಿಜಯದಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಗೋದೋಹನ ಗೋದೋಹನ ಸಮಯದಲ್ಲಿ ಏನು ಮಾಡಿದ್ದಾನೆ ಅಂತ ಕೇಳಿದರೆ ವಂದನಂ ವಂದನೆಗೆ ಒಂದನಿಗೆ ಯಾರು ಅಂತ ಕೇಳಿದರೆ ಅಕ್ರೂರ ಆ ಗೋಕುಲಕ್ಕೆ ಹೋದಾಗ ಅಲ್ಲಿ ಇರತಕ್ಕಂತಹ ಮಣ್ಣನ್ನು ತಗೊಂಡು ನಮಸ್ಕಾರವನ್ನು ಮಾಡ್ತಾ ಅದನ್ನು ಶಿರಸ್ಸಿನಲ್ಲಿ ಧಾರಣೆಯನ್ನು ಮಾಡ್ತಾ ಹೆಜ್ಜೆ ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾ ಪ್ರಯಾಣವನ್ನು ಮಾಡಿದ್ದಾನೆ ಭಗವಂತನ ದರ್ಶನವನ್ನು ಮಾಡಿದ್ದಾನೆ ಯಾರು ಅಕ್ರೂರ ಪ್ರಾಯ ಈ ಹೆಜ್ಜೆ ನಮಸ್ಕಾರದ ಆದ್ಯ ಪ್ರವರ್ತಕ ಅಕ್ರೂರ ಅಂತ ಅನಿಸತ್ತೆ ಆ ಹೆಜ್ಜೆ ನಮಸ್ಕಾರವನ್ನು ಮಾಡ್ತಾ ಮಾಡ್ತಾ ಏನಾಗಿದ್ದಾನೆ ಕೃಷ್ಣನ ದರ್ಶನಕ್ಕೆ ಹೋಗಿದ್ದಾನೆ ಹಾಗಾಗಿ ಅಕ್ರೂರಸ್ವಾಭಿವಂದನೆ ಮುಂದಿನ ಭಕ್ತಿ ಯಾರು ದಾಸ್ಯಂ ದಾಸ್ಯರೂಪವಾದ ಭಕ್ತಿಗೆ ಉದಾಹರಣೆ ದಾಸೋಹಂ ರಾಮಸ್ಯ ಕ್ಲಿಷ್ಟ ಕರ್ಮಣ ಅವೈಹಿ ಹಿ ದುರಂತ ವಿಕ್ರಮಸ್ಯ ಮಾಂ ನಾನು ಯಾರು ದುರಂತ ವಿಕ್ರಮನಾಗಿರ್ತಕ್ಕಂತಹ ರಾಮಚಂದ್ರನ ದಾಸ ನೋಡಿ ಹೇಳ್ಕೊಂಡಿರ್ಬೇಕು ಬಿಡ್ರಿ ಅಲ್ಲ ನಾವು ಏನು ಮಾಡ್ತೇವೆ ಹತ್ತು ಕೆಲಸ ಮಾಡಿದರೆ ಸಾವಿರ ಕೆಲಸ ಮಾಡಿದ್ದೇವೆ ಅಂತ ನಾವು ಹೇಳ್ಕೊಳ್ತೇವೆ ಆಲೋಚನೆ ಮಾಡಿ ಹತ್ತು ಕೆಲಸ ನಾವು ಮಾಡಿದರೆ ಸಾವಿರ ಕೆಲಸ ಮಾಡಿದ್ದೇವೆ ಅಂತ ನಾವು ಹೇಳ್ಕೊಳ್ತೇವೆ ಆದರೆ ಹನುಮಂತ ಸಾವಿರ ಕೆಲಸಗಳನ್ನು ಮಾಡಿದ ತಾನು ಒಂದನ್ನೂ ಮಾಡಿಲ್ಲ ಅಂತ ಹೇಳಿದ ಇದು ನಮಗೂ ಹನುಮಂತನಿಗೂ ಇರುವ ವ್ಯತ್ಯಾಸ ಆತ ಸಾವಿರ ಕೆಲಸ ಮಾಡಿದ ಮಾಡಿ ಕೊನೆಗೆ ಏನು ಮಾಡಿದ ಸರೋ ಆ ಅಂಗುಲಿಯನ್ನು ತಂದು ಏನು ಮಾಡಿದ ಅಂತ ಕೇಳಿದ್ರೆ ಸರ್ವಾಂಗ ಕಂಪ್ರಣತೆ ಮಸ್ಯ ಚಕಾರ ಭಕ್ತಿಯ ಆ ಅಂಗುಲಿಯನ್ನು ತಂದು ಏನು ಮಾಡಿದ ಅಂತ ಕೇಳಿದ್ರೆ ರಾಮದೇವರ ಪಾದಗಳಲ್ಲಿ ಸಮರ್ಪಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿ ದೂರ ನಿಂತ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಷ್ಟು ಜನ ಸೈನಿಕರು ಬಂದರು ಅವ್ರನ್ನ ಕೊಂದು ಹಾಕಿದೆ ಎಷ್ಟು ಜನ ಸೈನಿಕ ಶ್ ಮಾತಾಡಬೇಡ್ರಿ ಇಷ್ಟು ಜನ ಸೈನಿಕರು ಬಂದಿದ್ರು ಎಷ್ಟು ಒಬ್ರ ಇಬ್ರ ಸಾವಿರ ಜನನ ಒಂದು ಲಕ್ಷ ಜನನ ಒಂದು ಕೋಟಿ ಜನನ ಎಷ್ಟು ಜನ ಬಂದಿದ್ರು ಅಸೀತಿ ಕೋಟಿಯೂತ ಪಪ್ಪುರ ಸರಾಷ್ಟ್ರ ಕಾಯುತಂ ಎಂಬತ್ತು ಕೋಟಿ ಸೈನ್ಯವನ್ನ ಯಾರು ನಾಶ ಮಾಡಿದ್ದಾರೆ ಹನುಮಂತ ಕೈಯಲ್ಲಿ ಗದೆ ಇಲ್ಲ ಆಯುಧ ಇಲ್ಲ ಏನೂ ಇಲ್ಲ ಮುಷ್ಟಿ ಪ್ರಕಾರಂ ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜ ಕೋದಾತ್ ಅಂತ ಹೇಳ್ತಾರೆ ಹಾಗೆ ಇಷ್ಟೆಲ್ಲ ಕೆಲಸ ಮಾಡಿದ ಮಹಾನುಭಾವ ನೀನು ಯಾರೋ ಕಪೇಕು ತೋಸಿ ಕಸ್ಯವ ಕೆಮರ್ಥ ಮಿದೃಶಂ ಕೃತ ಅಂತ ಕೇಳಿದರೆ ಅವೈಹಿ ದೂತ ಮಾಗತಂ ದುರಂತ ವಿಕ್ರಮಶ್ಯ ಮಾಂ ನೋಡಿ ನೀನು ಯಾರು ಅಂತ ಕೇಳಿದ್ದಕ್ಕೆ ನಾವಾಗಿದ್ರೆ ಐ ಆಮ್ ಸೋ ಎಂಡ್ ಸೋ ಅಂತೆಲ್ಲ ಇಷ್ಟು ದೊಡ್ಡ ಬಯಡ ಕೊಡ್ತಿದ್ವಿ ಆದರೆ ಹನುಮಂತದೇವರು ನಾನು ರಾಮನ ದೂತ ರಾಮನ ದಾಸ ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ ಪ್ರಹ್ಲಾದರಾಜರು ಕೂಡ ಮುಂದೆ ಕೇಳ್ತಾರೆ ಅಸುರ ಬಾಲಕರಿಗೆ ಮಾಡಿರಂತಹ ಉಪದೇಶದಲ್ಲಿ ಈ ಮಾತನ್ನ ಪ್ರಹ್ಲಾದ ರಾಜರು ಹೇಳ್ತಾ ಇದ್ದಾರೆ ಯಸ್ಮಾತ್ ಪ್ರಿಯ ಜನ್ಮ ಶೋಕಿನ ಸಕಲ ಯೋ ದುಃಖೌಷಧಂ ತದಪಿ ದುಃಖ ಭೂಮನ್ ವದಮೇ ತವದಸ್ಯ ಯೋಗಂ ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಎಷ್ಟು ಜನ್ಮ ಎತ್ತಿದರೂ ಕೂಡ ಈ ಸಂಸಾರ ಅಸಾರ ರೂಪವಾಗಿರತಕ್ಕಂತಹದ್ದು ಸುಖವನ್ನು ಹುಡುಕ್ಲಿಕ್ಕೆ ಹೋಗಿರುತ್ತೇವೆ ಅದರ ಹಿಂದೆ ದುಃಖ ಪಾಳಿ ಹಚ್ಚಿಕೊಂಡು ನಿಂತೇ ಬಿಟ್ಟಿರುತ್ತದೆ ಹಾಗಾಗಿ ಯಸ್ಮಾತ್ ಪ್ರಿಯ ಪ್ರಿಯ ವಿಯೋಗ ಸುಯೋಗ ಜನ್ಮ ಪ್ರಿಯವಾದದ್ದು ಮನೆಯಿಂದ ಹೊರಟು ಹೋಗುತ್ತೆ ಅಪ್ರಿಯವಾದದ್ದು ಮನೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ ದುಃಖ ಔಷಧಂ ತದಪಿ ದುಃಖ ವದಮೇ ವದಮೇತವ ದಾಸ್ಯ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದರೆ ನೀನು ಈಶಾ ನಾನು ದಾಸ ಅನ್ನುವ ಭಾವನೆಯನ್ನು ಕೊಟ್ಟಾಗ ಮಾತ್ರ ನಮ್ಮ ಸಂಸಾರ ತಾಪತ್ರೆಯ ಪರಿಹಾರ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ಯಾರು ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ ಆದ್ದರಿಂದ ಹನುಮಂತದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನ ದಾಸ ಯಾರು ಪರಮಾತ್ಮನ ದಾಸರು ಅಂತ ಅನುಸಂಧಾನ ಮಾಡ್ತಾರೆ ಅವರಿಗೆ ಜೀವನದಲ್ಲಿ ದುಃಖ ಇಲ್ಲ ಹಾಗಾಗಿ ಸಕ್ ದಾಸ್ಯರೂಪವಾದ ರೂಪವಾದ ಭಕ್ತಿಯನ್ನ ಮಾಡಿದ ಮಹಾನುಭಾವರು ಯಾರು ಅಂತ ಕೇಳಿದರೆ ಹನುಮಂತದೇವರು ಸಖ್ಯಂ ಆತ್ಮ ಸಖ್ಯ ಎಂಟನೇ ಭಕ್ತಿ ಸಖ್ಯ ಅಂದರೆ ಗೆಳೆತನ ಆ ಗೆಳೆತನ ರೂಪವಾದ ಭಕ್ತಿಯನ್ನ ಮಾಡಿದಕ್ಕೆ ಉದಾಹರಣೆ ಯಾರು ಅಂತ ಕೇಳಿದರೆ ಅರ್ಜುನ ಅಂತ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಪಾರ್ಥ ಪಾರ್ಥೋಮೇ ಮೇ ಪಾರ್ಥೋಮೇ ಪ್ರಿಯ ಸಖ ಅಂತ ಏನು ಮಾಡಿದ್ದಾನೆ ಶ್ರೀನಿವಾಸ ಕಲ್ಯಾಣದಲ್ಲಿ ಭಗವಂತ ಶ್ರೀಕೃಷ್ಣ ಶ್ರೀನಿವಾಸ ಹೇಳಿದ್ದಾನೆ ಆದ್ದರಿಂದ ಅರ್ಜುನ ಏನಾಗಿದ್ದಾನೆ ಅಂತ ಕೇಳಿದರೆ ಸಖ್ಯರೂಪವಾಗಿರ್ತಕ್ಕಂತಹ ಭಕ್ತಿಗೆ ಉದಾಹರಿತನಾಗಿದ್ದಾನೆ ದೃಷ್ಟಾಂತನಾಗಿದ್ದಾನೆ ಆದರೆ ಭಗವಂತನ ಒಂದು ವಿಶೇಷ ಅಂತ ಕೇಳಿದರೆ ಭಗವಂತನ ಒಂದು ರೀತಿಯಾಗಿರತಕ್ಕಂತಹ ಚಿಂತನೆ ಅಂತ ಹೇಳಿದರೆ ಬಹಳ ವಿಶೇಷವಾಗಿರುತ್ತದೆ ಅರ್ಜುನನಿಗೂ ಕೂಡ ಒಂದು ಸಂದರ್ಭದಲ್ಲಿ ನಾನು ಪರಮಾತ್ಮನ ಅಂತರಂಗದ ಭಕ್ತ ಅನ್ನುವ ಒಂದು ಹುಮ್ಮು ಬರುತ್ತದೆ ಆವಾಗ ಭಗವಂತ ಏನು ಮಾಡಲ್ಲ ಏನು ಕೆಲಸ ಮಾಡಲ್ಲ ಅರ್ಜುನ ಸ್ವಲ್ಪ ಸಮಯ ಇದೆಯಾ ಅಂತ ಕೇಳ್ತಾನೆ ಕೃಷ್ಣ ನೀನು ಹೇಳಿದರೆ ಇಲ್ವಾ ಆಯಿತು ಹತ್ತು ಹೇಳ್ತಾನೆ ರಥಹತ್ತು ಅಂತ ಹೇಳಿದಾಗ ರಥಹತ್ನಾನೆ ಕೃಷ್ಣಾರ್ಜುನರು ಆವಾಗ ಉದ್ದವನ ಮನೆಗೆ ಬರ್ತಾನೆ ಉದ್ದವನ ಮನೆಗೆ ಬಂದಾಗ ಉದ್ದವ ಮಲೆಕ್ಕೊಂಡಿರ್ತಾನೆ ನೋಡಿ ಜ್ಞಾನಿಗಳು ಮಲಗಿದರೂ ಚಂದ ಜ್ಞಾನಿಗಳಿಗೆ ನೀಡಿಕೆಯಾದರೂ ಚಂದ ಟಿಕಾರಾಯರಿಗೆ ದೊಂಡೋ ರಘುನಾಥನಿಗೆ ನೀಡಿಕೆಯಾಯಿತು ಜಗತ್ತಿಗೆ ಶ್ರೀಮನ್ ನ್ಯಾಯಸುದಾ ಸಿಕ್ತು ಪರೀಕ್ಷಿತ ಮಹಾರಾಜರಿಗೆ ನೀಡಿಕೆ ಆಯಿತು ಜಗತ್ತಿಗೆ ಶ್ರೀಮದ್ ಭಾಗವತ ಸಿಕ್ತು ಮಾಂದಾತು ಚಕ್ರವರ್ತಿ ತಂದೆಗೆ ನೀಡಿತು ಯವನಾಶ್ವನಿಗೆ ಯವನಾಶ್ವನಿಗೆ ನೀಡಿಕೆ ಆದದ್ದರಿಂದ ಮಹಾನುಭಾವನಾದ ಮಾಂಧಾತು ಚಕ್ರವರ್ತಿಯೇ ಜನನ ಆಯಿತು ನಮಗೆ ನೀಡಿಕೆ ಆಗೋದು ಏಕಾದಶಿಯೇ ಹಾಗೆ ಮಹಾನುಭವ ಯಾರು ಮಲಗಿದ್ದಾರೆ ಉದ್ದವ ಮಲಗಿದ್ದಾನೆ ಉದ್ದವ ಮಲಗಿದಾಗ ಅಲ್ಲಿ ಪಕ್ಕದಲ್ಲಿ ಟೇಪ್ ರೆಕಾರ್ಡ್ರಿ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಸಿ ಡಿ ಇಲ್ಲ ಎಂಥದು ಇಲ್ಲ ಆದರೆ ಶ್ರೀಕೃಷ್ಣಾಯನಮಃ ಶ್ರೀ ಕೃಷ್ಣಾಯನ ಮಹ ಶ್ರೀಕೃಷ್ಣಾಯನ ಮಹ ಅನ್ನುವ ನಾಮಸ್ಮರಣೆ ಮಾತ್ರ ಬರ್ತಾ ಇದೆ ಅಂತ ನೋಡಿದರೆ ಮಲಗಿದ ಉದ್ದವನ ರೋಮ ರೋಮಗಳಿಂದ ಕೃಷ್ಣ ನಾಮಸ್ಮರಣೆ ಬರ್ತಾ ಇದೆ ಅದನ್ನು ಅರಿತ ಅರ್ಜುನ ಕೃಷ್ಣ ನನ್ನ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದು ಗೊತ್ತಾಯಿತು ಹೋಗೋಣ ನಡಿ ಅಂತ ಹೀಗೆ ತನ್ನ ಭಕ್ತರಿಗೆ ಬಂದ ಈ ಒಂದು ಆತಂಕವನ್ನು ಕೂಡ ಅವರಿಗೆ ಬಂದ ಅಹಂಕಾರವನ್ನು ಕೂಡ ಪರಮಾತ್ಮೆಯನ್ನು ಮಾಡ್ತಾನೆ ಸಮಯೋಚಿತವಾಗಿರ್ತಕ್ಕಂತಹ ಚಿಂತನೆಯಿಂದ ಪರಿಹಾರ ಮಾಡ್ತಾನೆ ಹಾಗಾಗಿ ಸಖ್ಯಂ ಸಖ್ಯ ಭಕ್ತಿಗೆ ಯಾರು ಅಂತ ಕೇಳಿದರೆ ಯಾವ ಅರ್ಜುನ ಉದಾಹರಣೆಯಾಗಿದ್ದಾನೆ ಆತ್ಮ ನಿವೇದನ ಆತ್ಮ ನಿವೇದನ ರೂಪವಾಗಿರತಕ್ಕಂತಹ ಒಂಬತ್ತನೇ ಭಕ್ತಿಗೆ ದೃಷ್ಟಾಂತ ಯಾರು ಅಂತ ಕೇಳಿದರೆ ಅದಕ್ಕೆ ಬಲಿರಭೂತ್ ಬಲಿಚಕ್ರವರ್ತಿ ಎಲ್ಲವನ್ನೂ ಕೂಡ ಏನು ಮಾಡಿದ ಅಂತ ಕೇಳಿದರೆ ಸಮರ್ಪಣೆಯನ್ನು ಮಾಡಿದ ಹಾಗಾಗಿ ಬಲಿಚಕ್ರವರ್ತಿ ಏನಾಗಿದ್ದಾನೆ ಇದಕ್ಕೆ ದೃಷ್ಟಾಂತನಾಗಿದ್ದಾನೆ ಅದಕ್ಕೆ ಆ ಬಲಿಚಕ್ರವರ್ತಿಯ ವಿಷಯವನ್ನು ಹೇಳುವಾಗ ಎಲ್ಲವನ್ನೂ ಸಮರ್ಪಣೆ ಮಾಡಿದ್ದಾನೆ ಅಂತ ಹೇಳುವಾಗ ಮೊದಲು ಪಾದದಿಂದ ಯಾಕೆಂದರೆ ಬಲಿಚಕ್ರವರ್ತಿ ಸಮರ್ಪಣೆ ಮಾಡುವ ಮುನ್ನ ಪರಮಾತ್ಮ ಮೂರು ಪಾದದಿಂದ ಭೂಮಿಯನ್ನು ಅಳಿದಿದ್ದಾನೋ ಇಲ್ಲೋ ಅಂತ ಕೇಳಿದರೆ ವೇದಗಳು ಹೇಳ್ತವೆ ತ್ರಿಪಾದೋರ್ ತ್ರೀಣೀಪಾದ ವಿಚಕ್ರ ಮೇ ವಿಷ್ಣುರ್ಗೋಪಾದಾಭ್ಯ ಭಗವಂತನ ಮೂರು ಪಾದಗಳು ಭಗವಂತ ಅಳಿಯೋದಕ್ಕೆ ಮೂರು ಪಾದನೇ ಬೇಕಾಗಿರಲಿಲ್ಲ ರೋಮ ರೋಮ ಕೂಪದಲ್ಲಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿದ ಪರಮಾತ್ಮನಿಗೆ ಈ ಹದಿನಾಲ್ಕು ಲೋಕಗಳನ್ನು ಅಳೆಯೋದಕ್ಕೆ ಮೂರು ಪಾದ ಬೇಕಾ ಮೂರು ಪಾದ ಬೇಕಾಗಿಲ್ಲ ಕೋರೆ ದಾಡಿಯಿಂದಲೇ ವರಾಹ ರೂಪದಿಂದ ಎಲ್ಲವನ್ನು ಧಾರಣೆ ಮಾಡಿದವನಿಗೆ ಮೂರು ಪಾದ ಯಾಕೆ ಬೇಕಾಯಿತು ಅಂತ ಕೇಳಿದರೆ ಅದಕ್ಕೆ ಕಾರಣ ಏನು ಒಂದು ಪಾದದಿಂದ ಭಗವಂತ ಮೊದಲು ಪುಟ್ಟ ವಾಮನನಾಗಿ ಬಂದಿದ್ದಾನೆ ಅದು ಮೊದಲನೇ ಪಾದ ಬರೀ ವಾಮನ ಅಲ್ಲ ಭಗವಂತ ಏನಾಗಿದ್ದಾನೆ ಮೇಲಿನ ಏಳು ಲೋಕಗಳನ್ನು ಆಶ್ರಯ ಮಾಡಿಕೊಂಡಿದ್ದಾನೆ ಆಧಾರವಾಗಿ ಇರಿಸಿದ್ದಾನೆ ಬರೀ ಮೇಲಿನ ಲೋಕ ಮಾತ್ರ ಅಲ್ಲ ಕೆಳಗಿನ ಆತಳು ಬಿತಳು ಸುತ್ತಳ ತಳಾತಳ ರಸಾತಳ ಪಾತಾಳ ಲೋಕಗಳಿಗೂ ಕೂಡ ಪರಮಾತ್ಮ ಆಶ್ರಯನಾಗಿದ್ದಾನೆ ಪರಮಾತ್ಮ ಅಣುವಾಗಿ ಬಂದವ ಪುಟ್ಟನಾಗಿ ಬಂದವ ವಾಮನನಾಗಿ ಬಂದವ ತ್ರಿವಿಕ್ರಮನಾಗಿ ಬೆಳೆದಿದ್ದಾನೆ ಅಂತಹ ಸರ್ವಾಂತರ್ಯಾಮಿಯಾದ ಪರಮಾತ್ಮನಿಗೆ ಶರಣಾಗತರಾಗುವ ವಿಧಾನವನ್ನು ಈ ಒಂದು ದೃಷ್ಟಾಂತ ನಿರೂಪಣೆ ಮಾಡ್ತಾ ಇದೆ ಅಣುವಾಗಬಲ್ಲ ಮಹತ್ತಾಗಬಲ್ಲ ಅಣುವಾಗಬಲ್ಲ ಮಹತ್ತಾಗಬಲ್ಲ ಅಣು ಮಹತ್ಯೆರಡೊಂದಾಗಬಲ್ಲ ಯಾರಿಗೆ ಸಾಧ್ಯ ಇದೆ ಇದು ಅಣೂ ಹೌದು ಮಹತ್ತೂ ಹೌದು ಅಣು ಮಹತ್ಯೆರಡು ಹೌದು ಅಂದ್ರೆ ಯಾರು ಪರಮಾತ್ಮ ಮಾತ್ರ ಪುರಂದ್ರದಾಸರು ಹೇಳ್ತಾರೆ ಈ ಮಾತನ್ನು ಅಣುವಾಗಬಲ್ಲ ಮಹತ್ತಾಗಬಲ್ಲ ಅಣು ಮಹತ್ಯೆರಡೊಂದಾಗಬಲ್ಲ ಸಗುಣನಾಗಬಲ್ಲ ನಿರ್ಗುಣನಾಗಬಲ್ಲ ಸಗುಣ ನಿರ್ಗುಣ ಎರಡೊಂದಾಗಬಲ್ಲ ರೂಪನಾಗಬಲ್ಲ ಅರೂಪನಾಗಬಲ್ಲ ರೂಪ ಅರೂಪ ಎರಡೊಂದಾಗಬಲ್ಲ ಗಜೇಂದ್ರ ಪರಮಾತ್ಮನ ಸ್ತೋತ್ರವನ್ನು ಮಾಡುವಾಗ ರೂಪಾಯ ಉರು ರೂಪಾಯ ಸಾಕ್ಷಿಣೇ ಗುಣಕರ್ಮಣೆ ಅಂತ ಸ್ತೋತ್ರವನ್ನು ಮಾಡಿದ್ದಾನೆ ಯಾವ ಭಗವಂತನನ್ನ ಗಜೇಂದ್ರ ಹಾಗಾಗಿ ಬಹಳ ಅರ್ಥ ಇದೆ ಹಾಗಾಗಿ ಪರಮಾತ್ಮ ವಿಶ್ವದ ಚಕ್ಷುರುತ ವಿಶ್ವತೋಮುಖ ಅನ್ನೋದನ್ನು ಈ ಯಾವ ದೃಷ್ಟಾಂತದ ಮೂಲಕವಾಗಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಆತ್ಮ ನಿವೇದನ ರೂಪವಾಗಿರತಕ್ಕಂತಹ ಭಕ್ತಿಗೆ ಉದಾಹರಣೆ ಯಾರು ಅಂತ ಕೇಳಿದರೆ ಬಲಿಚಕ್ರವರ್ತಿ ಹಾಗಾಗಿ ಶ್ರೀ ವಿಷ್ಣೋ ಶ್ರವಣೆ ಪರೀಕ್ಷಿತ ಭವತ್ ವೈಯಾಸಕ ಕೀರ್ತನೆ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಪೃಥುಪೂಜನೆ ಅಕ್ರೂರಸ್ನೆ ಕಪಿ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಕೃಷ್ಣಾಪ್ತಿ ರೇಷಾಪಲಂ ಎಂಬುದಾಗಿ ಆ ಪ್ರಹ್ಲಾದರಾಜರ ಮಹಿಮೆಯನ್ನು ಹೇಳುವಾಗ ಅವರು ಉಂಟು ಮಾಡಿದ ನವವಿಧವಾದ ಭಕ್ತಿಯನ್ನು ಏನು ಮಾಡ್ತಾ ಇದ್ದಾರೆ ನಿರೂಪಣೆಯನ್ನು ಮಾಡ್ತಾ ಇನ್ನೊಂದು ವಿಷಯವನ್ನು ಹೇಳಿ ಉಪಸಂಹಾರವನ್ನು ಮಾಡ್ತೇನೆ ಹಿರಣ್ಯ ಕಶಿಪು ಪ್ರಹ್ಲಾದರಾಜರಿಗೆ ಅನೇಕ ತೊಂದರೆಯನ್ನು ಕೊಟ್ಟ ಆದರೆ ನರಸಿಂಹ ಪುರಾಣ ಕೆಲವು ವಿಶೇಷ ವಿಷಯಗಳನ್ನು ಇಲ್ಲಿ ಈ ಪ್ರಸಂಗದಲ್ಲಿ ಹೇಳ್ತಾ ಇದೆ ಏನೋ ಅಂತ ಕೇಳಿದರೆ ಯಾವಾಗ ಹಿರಣ್ಯಕಶಿಪು ಪ್ರಹ್ಲಾದರಾಜರಿಗೆ ವಿಷವನ್ನು ಕೊಟ್ಟ ವಿಷವನ್ನು ಕೊಟ್ಟಾಗ ಅದು ಎಂತಹ ವಿಷ ಅಂತ ಕೇಳಿದರೆ ಶುಕ್ರಾಚಾರ್ಯರು ರುದ್ರದೇವರನ್ನು ಒಲಿಸಿ ಪಡೆದ ವಿಷ ಶುಕ್ರಾಚಾರ್ಯರ ಬಳಿಯಲ್ಲಿ ಇತ್ತು ಯಾಕೆ ದೈತ್ಯರು ಗುರುಗಳವರು ಹಾಗಾಗಿ ರುದ್ರನ ಬಳಿಯಲ್ಲಿ ಉಪಾಸನೆ ಮಾಡಿ ಒಲಿಸಿಕೊಂಡ ವಿಷವನ್ನು ಯಾರಿಗೆ ಕೊಟ್ಟಾರೆ ಪ್ರಹ್ಲಾದರಾಜರಿಗೆ ಕೊಟ್ಟಿದ್ದಾರೆ ಆ ಪ್ರಹ್ಲಾದರಾಜರಿಗೆ ಕೊಟ್ಟಾಗ ಪ್ರಹ್ಲಾದರಾಜರು ಏನು ಮಾಡ್ತಾರೆ ಅಂತ ಕೇಳಿದರೆ ನಾರದರು ಉಪದೇಶ ಮಾಡಿದ ನಾರಾಯಣನ ಸ್ಮರಣೆಯಿಂದ ವಾಯುದೇವರ ಸ್ಮರಣೆಯಿಂದ ವಿಷವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಹಾಗಾಗಿ ಇವತ್ತಿಗೂ ಕೂಡ ನೈವೇದ್ಯ ಕಾಲದಲ್ಲಿ ವಿಷ ಹರಣ ಆಗಬೇಕು ಅಂತ ಹೇಳಿ ಯಾಕೆಂದರೆ ನಾವು ಸ್ವೀಕಾರ ಮಾಡುವ ಪದಾರ್ಥ ಎಲ್ಲ ಫುಡ್ ಪಾಯ್ಸನಿಂಗ್ ಆಗಿದೆ ಹಾಗಾಗಿ ಆ ಯಾವ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ಅನ್ನುವಂತಹ ಯಾವ ದ್ವಾದಶ ಸ್ತೋತ್ರವನ್ನು ಹೇಳಿದಾಗ ವಿಷ ಏನಾಗತ್ತೆ ಹೇಳಿದರೆ ಪರಿಹಾರವಾಗ್ತಾ ಇದೆ ಹಾಗೆ ವಿಷಪ್ರಾಶನವಾದಾಗ ವಾಯುದೇವರ ಹಾಗೂ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಸ್ಮರಣೆ ಮಾಡಿ ಪ್ರಹ್ಲಾದರಾಜರು ವಿಷವನ್ನು ಕೂಡ ಏನು ಮಾಡಿದ್ದಾರೆ ಪರಿಹಾರ ಮಾಡಿಕೊಂಡಿದ್ದಾರೆ ತಾವು ಮಾತ್ರ ವಿಷ ಪರಿಹಾರ ಮಾಡಿಕೊಳ್ಳಿಲ್ಲ ಜ್ಞಾನಿಗಳು ಸಜ್ಜನರು ಹೇಗೆ ಇರ್ತಾರೆ ಅಂತ ಕೇಳಿದರೆ ತಾವು ಮಾತ್ರ ವಿಷ ಪರಿಹಾರ ಮಾಡಿಕೊಳ್ಳಿಲ್ಲ ಪ್ರಹ್ಲಾದರಾಜರು ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಜಗತ್ತಿನ ಅಜ್ಞಾನ ಎನ್ನುವ ವಿಷವನ್ನು ಇವತ್ತಿಗೂ ಕೂಡ ಏನು ಮಾಡ್ತಾ ಇದ್ದಾರೆ ಪರಿಹಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಜ್ಞಾನಿಗಳು ಅವರನ್ನು ಜಗದೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಿ ಎಂಬುದಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಆನಂತರ ಮತ್ತೊಮ್ಮೆ ಏನು ಮಾಡ್ತಾನೆ ಅಂತ ಕೇಳಿದರೆ ವಿಶೀರ್ಣದಂತ ಸುಪಲಾಯಿತ ಸಂತಾಡ್ಯಮಾನ ಅಪಿನ ಚಾಯು ಪುನಃ ಪಟ್ಟಗಜೋ ಪಟ್ಟಗಜೋಮೃತ ಆನೆ ಕಾಲ್ನಿಂದ ತುಳಸ್ತಾನಂತೆ ಮದಹೊಂದಿದ ಹೊಂದಿದ ಆನೆ ಅಥವಾ ಆನೆ ಆ ಆನೆ ಆನೆ ಕಾಲಲ್ಲಿ ಪುಟ್ಟ ಬಾಲಕನನ್ನು ಹಾಕಿ ಆನೆ ಕಾಲ್ನಿಂದ ತುಳಿಸ್ತಾನೆ ಆದರೆ ಆನೆಕಾಲಿನಿಂದ ತುಳಿಸಿದಾಗ ನಿರಂತರವಾಗಿ ಪರಮಾತ್ಮನ ಸ್ಮರಣೆ ಮಾಡುವ ಆ ಪ್ರಹ್ಲಾದನೆಗೆ ಯಾವ ವಿಕಾರ ಆಗಲಿಲ್ಲಂತೆ ಅಷ್ಟೇ ಅಲ್ಲ ಪ್ರಹ್ಲಾದನೆಗೆ ವಿಕಾರ ಆಗಲಿಲ್ಲ ಆದರೆ ಹಿರಣ್ಯಕಶಿಗೆ ಏನಾಯಿತು ಅನ್ನೋದನ್ನು ನರಸಿಂಹ ಪುರಾಣ ಹೇಳ್ತಾ ಇದೆ ಭಾಗವತಕ್ಕೆ ಅನುಗುಣವಾಗಿ ಅವತ್ತಿನ ದಿವಸ ಅವನ ಪಟ್ಟದ ಆನೆ ಸತ್ತೋಯ್ತಂತೆ ಯಾವತ್ತಿನ ದಿವಸ ಪ್ರಹ್ಲಾದನಿಗೆ ಆನೆ ಕಾಲ ಹಾಕಿ ತುಳಿಸಿದ ಅವತ್ತಿನ ದಿವಸ ಆ ಹಿರಣ್ಯ ಪಟ್ಟದ ಆನೆ ಏನಾಗಿದೆ ಅಂತ ಕೇಳಿದ್ರೆ ಸತ್ತು ಹೋಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಆನಂತರ ಯಾವತ್ತಿನ ದಿವಸ ಪ್ರಹ್ಲಾದರಾಜರನ್ನ ಪರ್ವತದ ಮೇಲಿನಿಂದ ಹಾಕಿ ಏನು ಮಾಡಿದ ಅಂತ ಕೇಳಿದ್ರೆ ಹಿರಣ್ಯ ಕೆಳಗೆ ನೂಕಿದೆ ಕೆಳಗೆ ನೂಕಿದರೆ ನಿರಂತರ ದೇವರ ಸ್ಮರಣೆಯನ್ನು ಮಾಡುವ ಪ್ರಹ್ಲಾದರಾಜರಿಗೆ ಕೆಳಗೆ ಬಿದ್ದರೆ ಯಾವ ಆಘಾತ ಆಗಲಿಲ್ಲ ಆದರೆ ಅವನನ್ನು ಕೆಳಗೆ ನೂಕಿದ್ದರಿಂದ ಹಿರಣ್ಯ ಕಶಿಪುವಿನ ಬಂಗಾರ ಖಚಿತವಾದ ಕಿರೀಟ ಕೆಳಗೆ ಬಿದ್ದು ಅವನಿಗೆ ನೋಡಿ ಎಂತಹ ಒಂದು ಸಂಯೋಜನೆಯನ್ನು ನರಸಿಂಹ ಪುರಾಣ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ ಆನಂತರ ನಾಗಪಾಶದಿಂದ ಬಂಧನ ಮಾಡಿದರಂತೆ ನಾಗಪಾಶದಿಂದ ಬಂಧನ ಮಾಡಿದಾಗ ಗರುಡಧ್ವಜನಾದ ಪರಮಾತ್ಮನ ಸ್ಮರಣೆ ಮಾಡುವ ಈ ಯಾವ ಪ್ರಹ್ಲಾದ ರಾಜರಿಗೆ ಸ್ವತಃ ವಾಯುದೇವರ ಆವೇಶವುಳ್ಳಂತಹ ಈ ಪ್ರಹ್ಲಾದರಾಜರಿಗೆ ರಾಜರಿಗೆ ಪಾಶ ಏನು ಮಾಡಲಿಲ್ಲ ಅಂತ ಕೇಳಿದರೆ ಯಾವ ತೊಂದರೆಯನ್ನು ಕೊಡಲಿಲ್ಲ ಆಮೇಲೆ ಸಮುದ್ರದ ಒಳಗೆ ಹಾಕಿದ ಮೇಲ್ನಿಂದ ಸಮುದ್ರದಲ್ಲಿ ಎಸೆದ ಸಮುದ್ರದಲ್ಲಿ ಎಸೆದರೆ ಏನಾಯಿತು ಅಂತ ಕೇಳಿದರೆ ವರುಣ ರಾಜ ಹೂವನ್ನು ಎತ್ತುವ ಹಾಗೆ ಪ್ರಹ್ಲಾದರಾಜರನ್ನು ಎತ್ತಿಕೊಂಡು ಬಂದು ಆ ಪ್ರಹ್ಲಾದ ರಾಜರಿಗೆ ಅವತ್ತ ಏನು ಮಾಡ್ತಾನೆ ರತ್ನಾಭಿಷೇಕವನ್ನ ಮಾಡ್ತಾನೆ ಆ ರತ್ನಾಭಿಷೇಕ ಅಂದು ವರ್ಣ ಮಾಡಿದರೆ ಇಂದು ನಿರಂತರವಾಗಿ ರಾಜರಿಗೆ ಏನಾಗ್ತಾ ಇದೆ ರತ್ನಾಭಿಷೇಕ ಕನಕಾಭಿಷೇಕ ನಡೀತಾ ಇದೆ ಯಾಕೆ ಅಂದರೆ ಅವರ ಉಪಾಸನೆ ಅವರಲ್ಲಿ ಇರತಕ್ಕಂತಹ ವಾಯುದೇವರ ಒಂದು ವಿಶಿಷ್ಟವಾದ ಸನ್ನಿಧಾನದ ಕಾರಣ ಎಂಬುದಾಗಿ ಇಂತಹ ಪ್ರಹ್ಲಾದರಾಜರು ಅವರ ಚಿಂತನೆಯನ್ನ ಭಾಗವತ ನಮಗೆ ನಿರೂಪಣೆಯನ್ನ ಮಾಡ್ತಾ ಇದೆ ಹೇಳುವಾಗ ಅವರ ಉಪದೇಶ ಕೌಮಾರ ಆಚರೆ ಪ್ರಜ್ಞೋ ಧರ್ಮಾನ್ ಭಾಗವತಾ ನಿಹ ದುರ್ಲಭಂ ಮನುಷ್ ಜನ್ಮ ತದಪಿ ಅಧ್ರುವಂ ಅರ್ಥದಂ ಎಂಬುದಾಗಿ ಪ್ರಹ್ಲಾದರಾಜರು ಅಸುರ ಬಾಲಕರನ್ನ ನಿಮಿತ್ತವನ್ನಾಗಿಟ್ಟುಕೊಂಡು ಜಗತ್ತಿಗೆ ಏನು ಮಾಡಿದ್ದಾರೆ ಮಂಗಳಮಯವಾದ ಉಪದೇಶವನ್ನು ಅವರು ಮಾಡಿದ್ದಾರೆ ಪ್ರಹ್ಲಾದರಾಜರ ಉಪದೇಶ ಅಂತ ಕೇಳಿದರೆ ಅದು ಸ್ವಂತವಾದ ನುಡಿಯಲ್ಲ ಯಾವ ರೀತಿ ಶ್ರೀಮದ್ ಆಚಾರ್ಯರು ಸಿದ್ಧಾಂತವನ್ನು ಸಮರ್ ಸಮರ್ಥನೆಯನ್ನು ಮಾಡುವಾಗ ಅನೇಕ ಪ್ರಮಾಣಗಳನ್ನು ಏನು ಮಾಡ್ತಾರೆ ಅಂತ ಕೇಳಿದರೆ ನಿರೂಪಣೆಯನ್ನು ಮಾಡುತ್ತಾರೆ ಒಂದು ವಿಷಯವನ್ನು ಕೂಡ ಪ್ರಮಾಣ ಇಲ್ಲದೆ ಯಾವ ವಿಷಯವನ್ನು ಕೂಡ ಶ್ರೀಮದ್ ಆಚಾರ್ಯರು ಹೇಳೋದಿಲ್ಲ ಹಾಗೆ ಟೀಕಾ ಸುಧೆಯಲ್ಲಿ ಈ ಮಾತನ್ನು ಹೇಳ್ತಾರೆ ನೀವು ಸರ್ವಜ್ಞರಾದದ್ದರಿಂದ ಎಲ್ಲವನ್ನೂ ಪ್ರಮಾಣೀಕರಿಸಿ ಹೇಳ್ತೀರಿ ಆದರೆ ಸರ್ವಜ್ಞರಾದದ್ದರಿಂದ ನಿಮಗೆ ಈ ಈ ರೀತಿಯಾಗಿ ಹೇಳೋದಕ್ಕೆ ಬರೆಯೋದಕ್ಕೆ ಸಾಧ್ಯ ಆದರೆ ನನಗೆ ಯಾರು ಪ್ರಮಾಣ ಅದಕ್ಕೆ ಹೇಳ್ತಾರೆ ಟೀಕಾಕೃತ್ಪಾದರು ಭೂಯಾ ತತ್ವವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ ಶುದ್ಧಂ ಪ್ರಮಾಣ ಸಮೇ ಇವರೇ ನನಗೆ ಶುದ್ಧವಾದ ಪ್ರಮಾಣ ಇದಕ್ಕಿಂತ ಶುದ್ಧವಾದ ಪ್ರಮಾಣ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅಂತಹ ಪ್ರಹ್ಲಾದರಾಜರು ಪ್ರಮಾಣ ಮೂಲ ಪೂರ್ವಕವಾಗಿ ಏನು ಅವರು ಹೇಳಿದ್ದಾರೆ ಅದು ಸಕಲ ಶಾಸ್ತ್ರಗಳ ಸಾರ ಯಾವ ರೀತಿಯಾಗಿ ಶ್ರುತಿ ಸ್ಮೃತಿ ಹರೇ ಅನ್ನುವ ಹಾಗೆ ಭಗವಂತನ ವಿಶೇಷವಾದ ವಿಷಯವನ್ನ ಪ್ರಹ್ಲಾದರಾಜರು ಏನು ಮಾಡಿದ್ದಾರೆ ಅಂತ ಕೇಳಿದರೆ ಹೇಳಿದ್ದಾರೆ ಅದನ್ನು ಇಲ್ಲಿ ದಾಸರು ಒಂದು ಉಗಾಭೋಗದ ಮೂಲಕವಾಗಿ ನಿರೂಪಣೆಯನ್ನು ಮಾಡುತ್ತಾರೆ ದನದಿಂದ ನಿಂಟರು ಕೆಲವರು ಎನಗಿನ್ನು ದನದಿಂದ ನಿಂಟರು ಕೆಲವರು ಎನಗಿನ್ನು ತನುವಿನಿಂದ ನಿಂಟರು ಕೆಲರು ಎನಗಿನ್ನು ಮನದಿಂದ ನಿಂಟರು ಕೆಲವರು ಎನಗಿನ್ನು ಗುಣದಿಂದ ನಂಟರು ಕೆಲವರು ಎನಗಿನ್ನು ಇನಿತು ನಂಟರು ಎನಗೆ ಒಬ್ಬರ ಕಾಣೆ ಅನುವಾಗಿ ಇದ್ದರೆ ಅಷ್ಟು ನಮ್ಮವರಿಲ್ಲ ಅನುವಾಗಿ ಇದ್ದರೆ ಅಷ್ಟು ನಮ್ಮವರಿಲ್ಲ ಅನು ತಪ್ಪಿದರಿನ್ನು ಆರು ನಮ್ಮವರಿಲ್ಲ ನನಗೆ ನಿನಗೆ ನಿಂಟತನ ಹೀಗಲ್ಲ ನನಗೆ ನಿನಗೆ ನೆಂಟತನ ಹೀಗಲ್ಲ ಅನಿಮಿಷ ಅಲಗದೆ ಅನಿಮಿತ್ತ ಒಂದು ಕ್ಷಣಕಾಲ ಬಿಡದಲೆ ಕಾಯುವ ಗೋಪಾಲ ವಿಠಲ ಇಂತಹ ಒಂದು ಚಿಂತನೆಯನ್ನ ಪ್ರಹ್ಲಾದರಾಜರು ಕೊಟ್ಟಿದ್ದಾರೆ ಅಂತಹ ಪ್ರಹ್ಲಾದರಾಜರ ವೈಭವ ರಾಘವೇಂದ್ರ ವೈಭವ ಈ ಏಳು ಎಂಟು ದಿವಸಗಳ ತನಕ ಪರಮ ಪೂಜ್ಯರಾಗಿರ್ತಕ್ಕಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ಆಶೀರ್ವಾದದಿಂದ ನಡೀತಾ ಇದೆ ಇದರ ಉಪಸಂಹಾರವನ್ನು ಮಾಡ್ತಾ ಇಷ್ಟು ಪ್ರಹ್ಲಾದರಾಜರಿಗೆ ಇಷ್ಟು ಒಂದು ವೈಭವ ಬರಬೇಕಾದರೆ ಅವರು ಬಾಲ್ಮೀಕ ರಾಜರಾಗಿ ಇದ್ದಾಗ ಒಂದು ನಡೆದ ಘಟನೆ ಕೌರವರ ಪಕ್ಷವನ್ನು ವಹಿಸಿದ್ದೇನೆ ಎನ್ನುವ ಆತಂಕದಿಂದ ಬಾಲ್ಮೀಕ ರಾಜರು ಏನು ಮಾಡ್ತಾರೆ ಅಂತ ಕೇಳಿದರೆ ಭೀಮಸೇನದೇವರಿಗೆ ಬಂಗಾರದ ರಥವನ್ನ ಮಾಡಿ ಅದನ್ನ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣವನ್ನು ಹೇಳ್ತಾರೆ ರಾಜರು ಭೀಮಸೇನ ದೇವರಿಗೆ ವಾಯುದೇವರ ಮುಖ್ಯಪ್ರಾಣದೇವರಿಗೆ ಸಮರ್ಪಣೆ ಮಾಡಿದ್ದು ಒಂದು ರಥ ಆದರೆ ಕೊಟ್ಟದಾನು ಅನಂತ ಮಡಿ ಮಾಡಿ ಅಂತ ಹೇಳಿದ ಹಾಗೆ ಒಂದು ರಥವನ್ನು ಸಮರ್ಪಣೆ ಮಾಡಿದರೆ ಇವತ್ತು ಅದೇ ಬಾಲ್ಯಕರ ಮುಂದಿನ ಅವತಾರರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ರಥವನೇರಿದ ರಾಘವೇಂದ್ರ ರಾಯ ಗುಣಸಾಂದ್ರ ಅಂತ ಬರೀ ಮಂತ್ರಾಲಯದಲ್ಲಿ ಮಾತ್ರ ಬಂಗಾರದ ರಥ ಅಲ್ಲ ಎಷ್ಟೋ ಶಾಖಾ ಮಠಗಳಲ್ಲಿ ರಾಯರಿಗೆ ಬೆಳ್ಳಿ ರಥ ಬಂಗಾರದ ರಥ ಬೆಳ್ಳಿ ನೋಡಿ ಆ ರಾಯರ ಅಂತರಂಗದ ಭಕ್ತರಾಗಿರ್ತಕ್ಕಂತಹ ಪ್ರಾಯ ರಾಯರು ಬಂಗಾರ ಸಿಂಹಾಸನಲ್ಲಿ ಕೂತರೋ ಇಲ್ಲೋ ಗೊತ್ತಿಲ್ಲ ಆದರೆ ಅವರ ಅಂತರಂಗದ ಭಕ್ತರಾಗಿರ್ತಕ್ಕಂತಹ ಶಿಶುಮೀಂದ್ರ ತೀರ್ಥ ಶ್ರೀಪಾದಂಗಳವರು ಬಂಗಾರದ ಸಿಂಹಾಸನವನ್ನು ಏರಿ ಏನಾದರೂ ಹೇಳಿದರೆ ಮಹೀಮಾನರಾದರು ಹಾಗಾಗಿ ರಾಯರ ವೈಭವ ರಾಯರ ಭಕ್ತರ ವೈಭವ ಇದು ಹೇಳಲಿಕ್ಕಾಗಲ್ಲ ಅದು ಎಂದಿಗೂ ಕೂಡ ಮುಗಿಸೋದಕ್ಕೆ ಸಾಧ್ಯವಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳು ಸಪ್ತಾಹದ ರೂಪದಿಂದ ಬಾಗಲಕೋಟೆಗೆ ಬಂದು ಈ ಬಾಗಿಲು ಹಾಗೂ ಕೋಟೆ ಕೋಟೆಯ ಬಾಗಿಲು ಭಕ್ತರ ಬಾಗಿಲ ಕೋಟೆಯನ್ನು ರಾಘವೇಂದ್ರ ಸಪ್ತಾಹದ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳು ಪಾವನವನ್ನು ಮಾಡಿದ್ದಾರೆ ಯಾವ ರೀತಿ ಬ್ಯಾಟ್ರಿ ಚಾರ್ಜ್ ಆದರೆ ಮತ್ತೆ ಮೊಬೈಲ್ ಕೆಲಸವನ್ನು ಮಾಡ್ತದೆ ಹಾಗೆ ಇನ್ನು ಮತ್ತೊಮ್ಮೆ ಸಪ್ತಾಹ ಮಹೋತ್ಸವ ಬಾಗಲಕೋಟೆಗೆ ಆಗುವ ತನಕ ಬಾಗಲಕೋಟೆಗೆ ರಾಯರು ನಮಗೆ ಚಾಲನೆಯನ್ನು ನೀಡಿದ್ದಾರೆ ರಾಯರು ಹಾಗೂ ರಾಯರನ್ನು ಬಾಗಲಕೋಟೆಗೆ ವೃಂದಾವನದ ರೂಪದಿಂದ ಸಪ್ತಾಹದ ನೆವದಿಂದ ಕರೆದುಕೊಂಡು ಬಂದ ಅದೇ ರಾಯರ ಹೆಸರನ್ನು ಧರಿಸಿ ರಾಯರ ಹೆಸ ಧರಿಸೋದು ದೊಡ್ಡದಲ್ಲ ರಾಯರ ಹೆಸರನ್ನು ಎಷ್ಟೋ ಜನ ಧರಿಸಿರ್ತಾರೆ ಆದರೆ ರಾಯರ ಹೆಸರನ್ನು ಧರಿಸಿ ಪರಿಮಳಾಚಾರ್ಯರು ರಾಯರ ಹೆಸರುದು ಹಾಗಾಗಿ ರಾಯರ ಹೆಸರು ಧರಿಸಿದ್ದಕ್ಕೆ ಏನು ಸಾರ್ಥಕವಾದ ಕೆಲಸ ಮಾಡಬೇಕೋ ಅಂತಹ ಸಾರ್ಥಕವಾದ ಕೆಲಸವನ್ನು ಮಾಡಿ ಸಾರ್ಥಕವಾದ ಪರಿಮಳಾಚಾರ್ಯರು ಅಂತ ಅನಿಸಿಕೊಂಡಿದ್ದಾರೆ ಹಾಗಾಗಿ ಅರ್ಚಕ ಪರಿಮಳಾಚಾರ್ಯರಲ್ಲ ಸಾರ್ಥಕ ಪರಿಮಳಾಚಾರ್ಯರು ಎಂಬುದಾಗಿ ನಾವು ಅವರನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾ ಇದೆ ಅಂತಹ ಸಾರ್ಥಕ ಪರಿಮಳಾಚಾರ್ಯರು ನಮಗೆ ನಿಮಗೆ ಇನ್ನಷ್ಟು ರಾಯರ ಉಪಾಸನೆಯನ್ನು ಮಾಡುವ ಅವಕಾಶವನ್ನು ಕೊಡಲಿ ಎಂಬುದಾಗಿ ಇದನ್ನು ರಾಯರ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಹರೇ ಶ್ರೀನಿವಾಸ ಆಚಾರ್ಯರು ಭಾಗವತೋಕ್ತವಾಗಿರ್ತಕ್ಕಂಥ ಪ್ರಹ್ಲಾದರಾಜರ ಸ್ವಭಾವ ಪ್ರಲ್ಹಾದರಾಜರು ಮಾಡಿರ್ತಕ್ಕಂಥ ಆ ಭ ತಂದೆಯನ್ನು ಎದುರಿಸಿರ್ತಕ್ಕಂಥ ರೀತಿ ಆ ಭಗವಂತನಲ್ಲಿ ಮಾಡ್ತಕ್ಕಂಥ ನವವಿಧ ಭಕ್ತಿಗಳ ವಿವರಣೆಯನ್ನು ನೀಡಿ ಪ್ರಹ್ಲಾದರಾಜರ ಒಂದು ವೈಭವವನ್ನು ಸಾರಿದ್ದಾರೆ ಅಂತ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಆಚಾರ್ಯರಿಗೆ ರಾಯರ ಪ್ರಸಾದವನ್ನು ಸಾಯಂಕಾಲ ಸ್ವಾಮಿಗಳು ಬಂದ ಮೇಲೆ ಸ್ವಾಮಿಗಳ ಅಮೃತ ಹಸ್ತದಿಂದ ಕೊಡಿಸೋಣ ಅಂತ ಅನ್ಕೋತಾ ಇದ್ದೀನಿ ಅನಂತ ಅನಂತ ಧನ್ಯವಾದ